ವೀಕ್ಷಕರೆ ನಮಸ್ಕಾರ. ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿಯಿಂದ ಐಜಿವಲ್ 247. ಈ ಲಾಕ್ಡೌನ್ನ ಸಂದರ್ಭದಲ್ಲಿ ನಾವು ವಿವಿಧ ವಿಚಾರದಲ್ಲಿ ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಆರ್ಥಿಕ ತಜ್ಞರಾಗ್ಬೋದು ಅಥವಾ ಪ್ರತಿಭೆಗಳಾಗ್ಬೋದು, ಕಲಾರಂಗ ಆಗ್ಬೋದು, ವೇದಿಕೆಯಲ್ಲಿದ್ದವರಾಗ್ಬೋದು, ಇವರನ್ನೆಲ್ಲ ಕರೆತಂದು ತಮ್ಮ ಮನಸ್ಸಿನ ಮನೋಸ್ಥೈರ್ಯವನ್ನು ಹೆಚ್ಚಿಸ್ತೇವೆ ಮತ್ತು ಮನಸ್ಸಿನಲ್ಲಿರುವಂಥ ಕೆಲವು ಸಂದೇಹಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ದೈಜಿ ವರ್ಲ್ಡ್ 247 ಸತತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇವತ್ತು ಡಿಬೇಟ್ ಅವರ್ನಲ್ಲಿ ಮಾತು, ಚರ್ಚೆ ಮತ್ತು ಸಂವಾದ, ಬ್ಯಾಂಕ್ಗಳು ಈ ಲಾಕ್ಡೌನ್ ಸಂದರ್ಭದಲ್ಲಿ ಅದರ ಪಾತ್ರಗಳೇನು, ತನ್ನ ಕಸ್ಟಮರ್ಸ್ಗಳನ್ನು, ಗ್ರಾಹಕರನ್ನು ಯಾವ ರೀತಿಯಲ್ಲಿ ಅವರು ಮನೋಸ್ಥೈರ್ಯ ತುಂಬುತ್ತಾರೆ ಎಂಬುದಾಗಿ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕಿದ್ದಾರೆ ಶ್ರೀ ಪ್ರದೀಪ್ ಹೆಬ್ಬಾಳ್, ಡಿವಿಜನಲ್ ಮ್ಯಾನೇಜರ್, ಅಂದರೆ ವಿಭಾಗೀಯ ಮ್ಯಾನೇಜರ್, ಕೆನರಾ ಬ್ಯಾಂಕ್ ಮಣಿಪಾಲ. ಇವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಡೈಜಿ ವರ್ಲ್ಡ್ ವೀಕ್ಷಕರಿಗೆ ನಮಸ್ಕಾರಗಳು. ಸರಿ, ನಮ್ಮ ಕರಾವಳಿ ಅಂತ ಹೇಳಿದರೆ ಒಂದು ಶಿಕ್ಷಣಕ್ಕೆ ಹೆಸರುವಾಸಿ, ಮತ್ತೊಂದು ಬ್ಯಾಂಕಿಂಗ್ಗೆ ಹೆಸರುವಾಸಿ. ಈ ಕರಾವಳಿಯ ಬ್ಯಾಂಕ್ಗಳೆಲ್ಲ ಬೇರೆ ಬೇರೆ ಹೆಸರಿನಲ್ಲಿ ಮರ್ಜ್ ಆಗುತ್ತೆ. ಈಗ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಮರ್ಜ್ ಆಗಿದೆ, ಏನೋ ಒಂದು ರೀತಿಯ ಸಂತೋಷ. ಯಾಕೆಂತ ಹೇಳಿದರೆ ಕರಾವಳಿಯ ಎರಡು ಹೆಸರು ಒಂದು ಬ್ಯಾಂಕ್ನಲ್ಲಿ ಇದೆ. ಉಳಿದ ಬ್ಯಾಂಕ್ಗಳು ವಿಜಯ ಆಗ್ಬೋದು ಅಥವಾ ಕಾರ್ಪೊರೇಷನ್ ಆಗ್ಬೋದು, ಬೇರೆ ಬ್ಯಾಂಕ್ನಲ್ಲಿ ಕೂಡ ಅವರು ವಿಲೀನಗೊಂಡಿದ್ದಾರೆ. ಏನಿರಲಿ, ತಾವು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಇದ್ದವರು, ಈಗ ಕೆನರಾ ಬ್ಯಾಂಕಿಗೆ ನಿಯುಕ್ತಿಗೊಂಡಿದ್ದೀರಾ, ಮತ್ತು ತಮ್ಮ ಊರು ಬಾಗಲಕೋಟೆ. ಸೊ ಹೇಗೆ ಅನ್ನಿಸ್ತದೆ ನಮ್ಮ ಕರಾವಳಿ? ಕರಾವಳಿ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಕಷ್ಟ ಅನ್ನಿಸ್ತು, ಬಟ್ ಇವಾಗ ಅನಿಸುತ್ತೆ ಇಲ್ಲಿಂದ ಬಿಟ್ಟು ಹೋಗಬಾರ್ದು ಅಂತೇಳಿ. ಯಾಕೆಂದರೆ ಇಲ್ಲಿಯ ಒಂದು ನೇಚರ್, ಇಲ್ಲಿಯ ಒಂದು ಪರಿಸರ, ಮತ್ತು ಇಲ್ಲಿ ಅಂತ ಸಿಗುವಂಥ ಸವಲತ್ತುಗಳು ಎಲ್ಲ ನೋಡಿದರೆ ಒಂಥರ ಖುಷಿ ಆಗುತ್ತೆ ಕೆಲಸ ಮಾಡಲಿಕ್ಕೆ. ಸರಿ, ಬ್ಯಾಂಕ್ ಬಿಟ್ಟು ಗ್ರಾಹಕರು ಹೋಗಬಾರದಂತ ಹೇಳಿದರೆ ಯಾವ ನಿಟ್ಟಿನಲ್ಲಿ ಆ ಗ್ರಾಹಕರನ್ನು ಹಿಡಿದಿಟ್ಟುಕೊಳ್ಳಿ ಅಥವಾ ಸೆಳೆದುಕೊಳ್ಳುವಲ್ಲಿ ಸಫಲರಾಗಿದ್ದಿರ್ತಾವೆ? ಅದು ನಮಗೆ ಗ್ರಾಹಕರನ್ನ ಹಿಡಿದಿಟ್ಕೊಳ್ಳಲಿಕ್ಕೆ ಒಂದಂದರೆ ಸರ್ವಿಸ್, ಕಸ್ಟಮರ್ ಸರ್ವಿಸ್. ಎಂಥ ಒಳ್ಳೆಯ ಸರ್ವಿಸ್ ನಾವು ಕೊಡ್ತೇವೆ ಕಸ್ಟಮರ್ಗೆ. ಸೊ ಕಸ್ಟಮರ್ಗೆ ಅದೇ ರೀತಿ ಅವರು ಕಂಟಿನ್ಯೂ ಮಾಡಲಿಕ್ಕೆ ಅವ್ರಿಗೊಂದು ಉತ್ಸಾಹ ಇರುತ್ತೆ, ಮತ್ತು ಅವರು ಬೆಳೀಲಿಕ್ಕೆ ಮತ್ತು ಬೇರೆ ಬೇರೆ ಥರದ ಸವಲತ್ತುಗಳನ್ನ ತಗೊಳ್ಳಲಿಕ್ಕೆ ಅವ್ರಿಗೊಂದು ಅನುಕೂಲ ಆಗ್ತದೆ ಅಷ್ಟೇ. ಈಗ ನಾವು ಸರ್ವಿಸನ್ನು ಗ್ರಾಹಕರಿಗೆ ಸರಿಯಾಗಿ ಕೊಡದೇ ಇದ್ದರೆ, ಅವರ ಅಡಚಣೆಗಳಿಗೆ ನಾವು ಮತ್ತೆ ತೊಂದರೆ ಕೊಟ್ಟಾಗ, ಸೊ ಅವರು ಬ್ಯಾಂಕನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದರ್ವೈಸ್ ನಾವು ಸರ್ವಿಸಿಂಗಲ್ಲಿ ನಾವು ಹಳೆಯದನ್ನೆಲ್ಲ ನೋಡಿದರೆ ಸಿಂಡಿಕೇಟ್ ಬ್ಯಾಂಕ್ ಆಗಲಿ ಕೆನರಾ ಬ್ಯಾಂಕ್ ಆಗಲಿ ಗ್ರಾಹಕರಿಗೆ ಸರ್ವಿಸಲ್ಲಿ ಒಳ್ಳೆ ರೀತಿಯಿಂದ ಹೆಸರನ್ನು ಪಡೆದಿದೆ, ಫಸ್ಟ್ ಹೆಸರು ಪಡೆದಿದೆ. ಸೊ ಹೀಗಾಗಿ ನಮ್ಮಲ್ಲಿ ಇದ್ದಂಥ ಕಸ್ಟಮರು ಹೋಗೋದು ಹೆಚ್ಚು ಕಡಿಮೆನೆ ಅಥವಾ ಇಲ್ಲ ಅನ್ಬೋದು. ಸರಿ, ಸಿಂಡಿಕೇಟಿಂದ ಕೆನರಾ ಬ್ಯಾಂಕ್ ಪರಿವರ್ತಗೊಂಡ ಮೇಲೆ ಅಥವಾ ಎರಡು ಲಿಂಕ್ ಆದ ಮೇಲೆ ಬ್ಯಾಂಕಿಂಗ್ನಲ್ಲಿ ಆದಂಥ ಬದಲಾವಣೆಗಳು ಏನು ನೋಡಿ, ಈಗ 1/4/2020 ನಮ್ಮ ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕ್ ಎರಡು ಒಂದಾಗಿರೋದ್ರಿಂದ ಈಗ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬದಲಾವಣೆ ಅನ್ನೋದು ಏನಿಲ್ಲ. ಬಟ್ ಈಗ ಒಂದು ಏನು ಹೇಳಬೇಕಂತಂದ್ರೆ, ನಮ್ದು ಈಗ 4ನೇ ಅತಿ ದೊಡ್ಡ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡಿದೆ. ಸೊ ಇದರಿಂದ ಅನೇಕ ದೇಶದಲ್ಲಿ 4ನೇ ಅತಿ ದೊಡ್ಡ ಬ್ಯಾಂಕ್, ಹಾ 4ನೇ ಅತಿ ದೊಡ್ಡ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿದೆ. ಸೊ ಇದರಿಂದ ನಮ್ಗೆ ಬೇರೆ ಬೇರೆ ಸವಲತ್ತುಗಳನ್ನ ಹೆಚ್ಚಾಗಿ ಕೊಡ್ಲಿಕ್ಕೆ, ಅಂದ್ರೆ ಈಗ ಒಂದು ಕ್ರೆಡಿಟ್ ಪೋರ್ಟ್ಫೋಲಿಯೋ ಇರ್ಬೋದು, ಅದನ್ನ ನಾವು ಹೈಯರ್ ಲಿಮಿಟ್ಗೆ ಕೊಡ್ಲಿಕ್ಕೆ ಒಂದು ನಮಗೆ ಆದಂತ ಒಂದು ಶಕ್ತಿ ಆಗಿರುತ್ತೆ. ಸೊ ಎರಡು ದೊಡ್ಡ ಬ್ಯಾಂಕ್ಗಳನ್ನ ಕೂಡಿ ಒಂದು ದೊಡ್ಡ ಬ್ಯಾಂಕ್ ಆದಾಗ, ಸೊ ನಮ್ಮದಾದ ಕ್ಯಾಪಿಟಲ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾವು ಹೆಚ್ಚು ಹೆಚ್ಚಾಗಿ ಸರಿ ಸಾಲ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಗ್ಲೋಬಲ್ ವರ್ಲ್ಡ್ ಅಲ್ಲಿ ಪ್ರಪಂಚದಲ್ಲಿ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಮತ್ತು ಜನರ ಜೊತೆಗೆ ಕಸ್ಟಮರ್ಗೆ ಜಾಸ್ತಿ ಹೆಚ್ಚಿನ ಸಾಲ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಒಂದಾದಾಗ. ಸೊ ಅದೇ ರೀತಿಯಿಂದ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಈ ಒಂದು ಡಿಸಿಷನ್ ತಗೊಂಡಿದ್ದಾರೆ. ನಾವು ವರ್ಲ್ಡ್ ಬ್ಯಾಂಕ್ಗಳಿಗೆ ಬೇರೆ ಬೇರೆ ದೇಶದ ಬ್ಯಾಂಕ್ಗಳ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಸಶಕ್ತರಾಗಲಿ ಅನ್ನೋದ್ರ ದೃಷ್ಟಿಯಿಂದ ಇದು ಅಮಲ್ಗಮೇಷನ್ ಮತ್ತು ಆಗಿರುವಂಥ ಸಂಗತಿ. ಸರಿ, ಈ ಲಾಕ್ಡೌನ್ಗೆ ಮುಂಚೆ ತಮ್ಮ ಬ್ಯಾಂಕ್ ಪರಿವರ್ತನೆಗೊಂಡಿಲ್ಲ, ಏನಿರಲಿ ಒಂದು ಬ್ಯಾಂಕ್ನಲ್ಲಿ ಇದ್ರಿ ನೀವು, ಉನ್ನತ ಅಧಿಕಾರಿಯಾಗಿದ್ದಿರಿ, ಅದ್ರಿಗೆ ಮೊದಲು ಡಿಮಾನಿಟೈಸೇಷನ್ ಆಯಿತು, ಆಮೇಲೆ ಸ್ವಲ್ಪ ಬಿಸ್ನೆಸ್ ಕುಂಠಿತವಾಯಿತು, ಬ್ಯಾಂಕ್ ಮೇಲೆ ಎದ್ದುಕೊಂಡು ಸೆಟೆದು ನಿಲ್ಲುವ ಅಂತ ಹೇಳುವಾಗ ಲಾಕ್ಡೌನ್ ಆಯಿತು. ಹೌದು, ಹೇಗಿದೆ ಬಿಸ್ನೆಸ್, ವ್ಯಾಪಾರ ಆಗಿದೆ? ಬಿಸ್ನೆಸ್ ಅನ್ನೋದ್ರ ರೀತಿಯಿಂದ ನೋಡಿದ್ರೆ ನಮಗೆ ಬ್ಯಾಂಕ್ಗಳಿಗೆ ಏನು ಕಡಿಮೆ ಆಗಿಲ್ಲ. ಈಗ ಅದೇ ರೀತಿ ಈಗ ನಿಮ್ಮ ಸರ್ಕಾರ ಹೊಸ ಹೊಸ ಯೋಜನೆಗಳು ತಂದಿರೋದ್ರಿಂದ ಬಿಸ್ನೆಸ್ ವೃದ್ಧಿಪಡಿಸಲಿಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ. ಈಗ ನೀವು ನೋಡಿರ್ಬೋದು, ಈಗ ನಮ್ಮ ಭಾರತದಲ್ಲಿ ಸ್ವಲ್ಪ MSME ಸೆಕ್ಟರ್ ಆಗ್ಬೋದು ಅಥವಾ ಕೃಷಿ ಸೆಕ್ಟರ್ ಆಗ್ಬೋದು ಸ್ವಲ್ಪ ಕುಂಠಿತವಾಗಿ ನಡೀತಾ ಇದೆ. ನಮ್ಮ GDPನೂ ಕಡಿಮೆ ಆಗಿದೆ. ಸೊ ಅದನ್ನು ಉತ್ತೇಜನಗೊಳ್ಳಲಿಕ್ಕೆ ಏನು ಸವಲತ್ತುಗಳನ್ನು ತಂದಿದೆ RBI ಮತ್ತು
ನಮ್ಮ ಭಾರತ ಸರ್ಕಾರ. ಅದನ್ನು ನಾವು ಮಾಡಲಿಕ್ಕೆ ನಾವು ಹೆಚ್ಚು ಹೆಚ್ಚಾಗಿ ಸಾಲವನ್ನು ಕೊಡಲಿಕ್ಕೆ ಸ್ಕೀಮ್ಗಳು ಬರ್ತಾ ಇದ್ದಾವೆ. ಸೊ ನಮಗೆ ಆಸ್ ಎ ಬ್ಯಾಂಕರ್ ಆಗಿ ಹೇಳೋದಂದ್ರೆ ನಮ್ಗೆ ಅಂಥದ್ದೇನು ತೊಂದರೆ ಆಗಿಲ್ಲ. ಬಟ್ ಲಾಕ್ಡೌನಿಂದ ಈಗ ಸ್ವಲ್ಪ ಪರಿಣಾಮ ಬಿದ್ದಿದೆ, ಹ್ಯೂಮನ್ ರಿಸೋರ್ಸ್ ಆಂಗಲ್ ಅಲ್ಲಿ ಸ್ವಲ್ಪ ಪರಿಣಾಮ ಬಿದ್ದಿದೆ. ಯಾಕಂದ್ರೆ ಈಗ 55 ವರ್ಷ ಮೇಲ್ಪಟ್ಟವರಾಗ್ಲಿ ಸ್ವಲ್ಪ ಕೆಲಸಕ್ಕೆ ಬರದೇ ಇರೋ ರೀತಿ ಒಂದು ಕಂಡೀಷನ್ಸ್ ಇರೋದ್ರಿಂದ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮತ್ತೆ ಲಾಕ್ಡೌನ್ ಪೀರಿಯಡ್ ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಇರದೇ ಇರೋದ್ರಿಂದ ಸ್ವಲ್ಪ ನಮ್ಮ ಸ್ಟಾಫ್ ಮೆಂಬರ್ಸ್ ಬ್ರಾಂಚಿಗೆ ಹೋಗೋದು ಬರೋದ್ರಿಂದ ಅಷ್ಟು ಕನಿಷ್ಠ ಮಟ್ಟದ ತೊಂದರೆ ಆಗಿದೆ. ಆತ್ಮೀಯ ವೀಕ್ಷಕರೇ, ಇದು ಫೋನ್ ಇನ್ ಕಾರ್ಯಕ್ರಮ. ತಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆಗಳನ್ನು ಸೀದಾ ವಿಭಾಗೀಯ ಮ್ಯಾನೇಜರ್ ಹತ್ರ ಕೇಳಬಹುದು, ಅಥವಾ ತಮ್ಮ ಸಮಸ್ಯೆಯನ್ನು ದೂರ ಮಾಡಿಕೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು ಇವೆ 0820-429-5570. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ, ಹೇಳಿ. ನಾನು ಮಾರಿಯೋ ಮತಾಯಸ್ ಅಂತ, ಶಿರ್ವದಿಂದ. ನಮಸ್ತೆ ಮಾರಿಯೋ, ಹೇಳಿ ಸರ್. ನಮಸ್ಕಾರ, ನಿಮ್ಮ ಕಾರ್ಯಕ್ರಮ ಒಳ್ಳೆಯದಾಗಿ ಆಗಲಿ. ಹಾಗೆ ನಮ್ಮ ಡಿವಿಜನಲ್ ಮ್ಯಾನೇಜರ್ ಅವರಿದ್ದಾರಲ್ಲ? ಹೌದೌದು, ಪ್ರದೀಪ್ ಹೆಬ್ಬಾಳ್ ಅವರು ಇದ್ದಾರೆ. ಡೈರೆಕ್ಟ್ ಆಗಿ ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ ಮಾರಿಯೋ ಮತಾಯಸ್ ಅವರೇ. ನಿಮ್ಮ ಕಾರ್ಯಕ್ರಮ ಒಳ್ಳೆಯದಾಗಿ ಆಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಂದು ವಿಷಯ ಏನಂದ್ರೆ, ನಮ್ಮ ಇಲ್ಲಿ ಉಡುಪಿ ವಲಯದಲ್ಲಿ ಮಲ್ಲಿಗೆ ಬೆಳೆಗಾರರು ಸ್ವಲ್ಪ ಜಾಸ್ತಿ ಇದ್ದಾರೆ. ಸ್ವಲ್ಪ ಅವರಿಗೆ ಸಿಗುವ, ನೀವು ಅಗ್ರಿಕಲ್ಚರ್ ಸ್ಪೆಷಲಿಸ್ಟ್ ಆದ್ದರಿಂದ ಅವರಿಗೆ ಸಿಗುವ ಸಾಲ ಸೌಲಭ್ಯದ ಬಗ್ಗೆ ಒಂದು ಮಾಹಿತಿ ಹೇಳಿದ್ರೆ ಚೆನ್ನಾಗಿರುತ್ತಿತ್ತು. ಸರಿ, ಈ ಕೃಷಿ ಲೋನ್ ಅಂತ ಹೇಳುವಾಗ ಖಾಲಿ ನಮ್ಮ ಜನರು ಕೋಆಪರೇಟಿವ್ ಬ್ಯಾಂಕ್ ಅಥವಾ ಅಗ್ರಿಕಲ್ಚರಲ್ ಬ್ಯಾಂಕ್ ಅಥವಾ ನಮ್ಮ ಸೊಸೈಟಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೋಗ್ತಾರೆ. ಈ ಕೆನರಾ ಬ್ಯಾಂಕ್ ಇದರ ಬಗ್ಗೆ ಅಥವಾ ಸಿಂಡಿಕೇಟ್ ಬ್ಯಾಂಕ್ ಇದರ ಬಗ್ಗೆ ಏನಾದರೂ ಆಲೋಚನೆ ಮಾಡುವಂಥ ಪ್ರಶ್ನೆ ಇತ್ತು, ತಾವೇ ಕೇಳಿದ್ರಿ ಮಾರಿ ಅವರೇ. ಹೌದೌದು, ಸರಿ ಸರಿ. ಇಲ್ಲಿ ಹೆಚ್ಚಾಗಿ ಕ್ಯಾಶ್ಗೆ ಒಳ್ಳೆಯ ಪ್ರಾತಿನಿಧ್ಯ ಕೊಡ್ತಾ ಇದ್ದೇವೆ, ಹಾಗೇನೆ ನಾವು ಮಲ್ಲಿಗೆಗೆ ಯಾಕೆ ಕೊಡಬಾರದು? ಕರೆಕ್ಟ್ 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 ಕರೆಕ್ಟ್. ಸರಿ ನೋಡಿ ಮರೆ ಅವರೇ, ಈಗ ಕೃಷಿ ವಲಯಕ್ಕೆ ನಮ್ಮ ಕೆನರಾ ಬ್ಯಾಂಕ್ನಲ್ಲಿ ಬೇರೆ ಬೇರೆ ವಿಧದ ಸಾಲ ಸೌಲಭ್ಯಗಳು ಲಭ್ಯವಿದ್ದಾವೆ. ಮೊದಲನೇದಾಗಿ ಬೆಳೆ ಸಾಲ ಇರ್ಬೋದು, ಟರ್ಮ್ ಲೋನ್ ಇರ್ಬೋದು, ಮತ್ತು ನಿಮ್ಮ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗೆ ಸಾಲ ಕೊಡುವಂಥದ್ದಿದೆ, ಮತ್ತು ಕೃಷಿ ಭೂಮಿನ ಖರೀದಿ ಮಾಡಲಿಕ್ಕೆ ಅದರಲ್ಲೂ ಸ್ಕೀಮ್ ಇದೆ ನಮ್ಮಲ್ಲಿ. ಸೊ ಈಗ ನೀವು ಮಲ್ಲಿಗೆ ಕೃಷಿಯ ಬಗ್ಗೆ ಹೇಳೋದಾದರೆ, ಈಗ ನಮ್ಮ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಇರ್ತದೆ, ಜಿಲ್ಲಾ ಬ್ಯಾಂಕರ್ ಒಕ್ಕೂಟದಿಂದ ಒಂದು ಪ್ರತಿಯೊಂದು ಬೆಳೆಗೆ ಇದು ನಿರ್ದಿಷ್ಟವಾದ ಒಂದು ಹಣವನ್ನು ಇದನ್ನು ಮಾಡ್ತಾರೆ, ಮಂಜೂರು ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ ಬೆಳೆಗೆ. ಸೊ ಅದ್ರ ಪ್ರಕಾರ ಮಲ್ಲಿಗೆ ಕೃಷಿಗೆ ಪ್ರತಿಯೊಂದು ಗಿಡಕ್ಕೆ 1,000 ವರೆಗೆ ಕೊಡಲಿಕ್ಕೆ ನಮ್ಮಲ್ಲಿ ಪ್ರಾವಿಷನ್ ಇದೆ. ಸೊ ಅದ್ರ ಜೊತೆಗೆ ಈಗ ಡೆವಲಪ್, ಈಗ ನೀವು ಮಲ್ಲಿಗೆ ಕೃಷಿಯಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ, ಸೊ ಆ ಜಾಗ ಕಡಿಮೆ ಜಾಗದಲ್ಲಿ ಎಷ್ಟು ಗಿಡಗಳನ್ನು ನಾಟಿ ಮಾಡಿರ್ತಾರೆ, ಹಾಗೆ ಒಂದು ಗಿಡಕ್ಕೆ 1,000 ವರೆಗೆ ನಾವು ಕೊಡಲಿಕ್ಕೆ ನಮಗೆ ಪ್ರಾವಿಷನ್ ಇದೆ ಸರ್. ಈ ವ್ಯವಸಾಯಿಕ ಸಹಕಾರ ಸಂಘದಲ್ಲಿ ಸರ್ಕಾರದ ಅನುಮೋದನೆ ಮೇರೆಗೆ ಸಾಲ ಮನ್ನಾ ಅಂತ ಆಗುತ್ತೆ. ಹೌದು ಸರ್. ಇದು ನಿಮ್ಮದು ರಾಷ್ಟ್ರೀಕೃತ ಬ್ಯಾಂಕ್. ಹೌದು. ನಿಮ್ಮಲ್ಲಿ ಸಾಲ ಮನ್ನಾ ಏನಾದರೂ ಉಂಟಾ ಕೃಷಿಯ ಬಗ್ಗೆ? ಅಂದರೆ ಇವಾಗ 2018 ಕರ್ನಾಟಕ ಸರ್ಕಾರದವರು ಮಾಡಿದ್ದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್. ಈಗ ನಮ್ಮದು ಕೋಆಪರೇಟಿವ್ ಬ್ಯಾಂಕ್ಗಳು ಏನಾಗುತ್ತೆ, ಅದು ಸರ್ಕಾರದ ಅಂದರೆ ಡೈರೆಕ್ಟ್ ಆಗಿ ಬರೋದ್ರಿಂದ ಅವರು ಡಿಸಿಷನ್ ಬೇಗ ತಗೊಳ್ತಾರೆ ಮತ್ತೆ ಇಂಪ್ಲಿಮೆಂಟ್ ಮಾಡ್ತಾರೆ. ನಮ್ದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರೋದ್ರಿಂದ ನಮಗೆ ರಿಸರ್ವ್ ಬ್ಯಾಂಕ್ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಏನ ಆದೇಶ ಬರುತ್ತೆ ಅದರ ಬಗ್ಗೆ ಮಾಡ್ತಾರೆ. ಒಂದು ಕರೆ ತಗೊಳ್ಳುವ. ಹಲೋ ನಮಸ್ತೆ. ಹಲೋ ನಮಸ್ಕಾರ. ನಮಸ್ಕಾರ, ಹೇಳಿ. ನಾನು ಇವನ್ ಅಂತ ಮಾತಾಡ್ತಾ ಇದ್ದೇನೆ. ಎಲ್ಲಿಂದ? ಗ್ರಾಮ ಚಾವಡಿ ಪದೀರ್. ಹಾ ಹೇಳಿ ಸರ್. ಸರ್, ನಮ್ದೊಂದು ಕ್ವಶನ್ ಇತ್ತು. ಹೇಳಿ ಕೇಳಿ. ಅಕೌಂಟ್ ಕೆನರಾ ಬ್ಯಾಂಕ್ ಅಲ್ಲಿ 3 ಅಕೌಂಟ್ ಉಂಟು. ಅದ್ರಲ್ಲಿ ಒಂದೇ ಅಕೌಂಟ್ ಇದ್ದು ಪಾಸ್ಬುಕ್ ನಾವು ಎಂಟ್ರ್ ಮಾಡ್ಲಿಕ್ಕೆ ಕೊಟ್ಟದ್ದು, ಎಂಟ್ರ್ ಮಾಡಿ ನಮ್ಗೆ ಅದು ಪಾಸ್ಬುಕ್ ಈಗ ನಾಪತ್ತೆ ಆಗಿದೆ. ಅದು ಸಿಂಡಿಕೇಟ್ ಬ್ಯಾಂಕ್ ಇತ್ತು, ಈಗ ಕೆನರಾ ಆಗಿದೆ ಅಲ್ಲ? ಹೌದು ಸರ್. ಸರ್, ನನ್ನ ಮತ್ತೊಂದು, ನನ್ನ ಅಕೌಂಟ್ ನಿಂದ ATM ಗೋಸ್ಕರ ತುಂಬಾ ಹಣ ಕಟ್ ಮಾಡ್ತಾ ಇದ್ದಾರೆ ಆವಾಗಾವಾಗ. ತಿಂಗಳಿಗೆ 3 ಸಲ ATM ಗೋಸ್ಕರ ಹಣ ಕಟ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಗೆ ಎಂಟ್ರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಎಂಟ್ರ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ಸರಿ ಇಲ್ಲ ಮಿಷಿನ್ ಈಗ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವ್ ಏನ್ ಮಾಡ್ಬೇಕು ಸರ್? ಸರಿ, ಇಲ್ಲಿ ಉತ್ತರಿಸ್ತಾರೆ ಪ್ರದೀಪ್ ಹೆಬ್ಬಾಳ್ರವರು. ಮೊದಲ ನಿಮ್ಮ ಮೊದಲ ಪ್ರಶ್ನೆ
ನಿಮ್ಮ ಅಕೌಂಟ್ ಬುಕ್ ಪಾಸ್ ಬುಕ್ ಕಳೆದೋಗಿದೆ. ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ ನೋಡಿ ಐವನ್ ಅವರೇ, ನಿಮ್ಮ ಪಾಸ್ಬುಕ್ ಕಳೆದ ಹೋಗಿದ್ದಕ್ಕೆ ನಿಮ್ಮ ಹತ್ರ ಅಕೌಂಟ್ ನಂಬರ್ ಏನಾದರೂ ಇದ್ರೆ ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿ ಒಂದು ಅರ್ಜಿ ಕೊಟ್ರೆ ನಿಮಗೆ ಪುನಃ ಇನ್ನೊಂದು ಪುಸ್ತಕನ ಕೊಡ್ತಾರೆ. ನೀವು ಅಲ್ಲಿ ಹೋಗಿ ಇನ್ನೊಂದು ಪುಸ್ತಕ ತಗೋಬಹುದು. ಮತ್ತೆ ಇನ್ನೊಂದು ಎಟಿಎಂ ನಿಂದ ನಿಮ್ದು ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಇದರಲ್ಲಿ ಬುಕ್ ಉಂಟಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಪಾಸ್ಬುಕ್ ಎಂಟರ್ ಆಗಿದೆಲ್ಲ ಅದ್ರಲ್ಲಿ ನಂಬರ್ ಉಂಟು ಅದು ಸಾಕು ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೊಂದೇನಾಗುತ್ತೆ ಅಂದ್ರೆ ಈಗ ನಾವು ಡಿಜಿಟಲ್ ಅತ್ತ ಹೋಗ್ತಾ ಇರೋದ್ರಿಂದ ಈಗ ಪಾಸ್ ಪುಸ್ತಕ ಅದು ಮ್ಯಾನುವಲ್ ಆಗಿ ಇರೋದ್ರನ್ನ ನೀವು ಪ್ರತಿಯೊಂದು ಸಲ ಬ್ಯಾಂಕಿಗೆ ಹೋಗಿ ಅಲ್ಲಿ ಕಾದು ಕಾದು ಎಂಟ್ರಿ ಮಾಡಿಸುವಂತ ಪ್ರಸಂಗ ಬರ್ತದೆ. ಅದನ್ನ ನಿಮ್ದು ಮೊಬೈಲ್ ಇತ್ತಂದ್ರೆ ಮೊಬೈಲ್ ಅಲ್ಲಿ ಈ ಪಾಸ್ಬುಕ್ ಅಂತ ಆ್ಯಪ್ ಇರೋದ್ರಿಂದ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಪಾಸ್ಬುಕ್ ಅಲ್ಲಿ ಏನು ಎಂಟ್ರೀಸ್ ಬರುತ್ತಲ್ಲ ಅದೇ ಎಂಟ್ರಿ ಈ ಮೊಬೈಲ್ ಅಲ್ಲೂ ನಿಮ್ಗೆ ಸಿಗುತ್ತೆ. ನೀವು ಬ್ಯಾಂಕಿಗೆ ಹೋಗುವಂತ ಪ್ರಸಂಗ ಬರೋದೇ ಇಲ್ಲ. ಮತ್ತೆ ನಿಮ್ಗೆ ಯಾವಾಗ ಬೇಕಾದಾಗೂ ನಿಮ್ಮ ಬ್ಯಾಲೆನ್ಸ್ ನಿಮ್ಮ ಟ್ರಾನ್ಸಾಕ್ಷನ್ ಅನ್ನ ನೀವು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮ ಕಡೆಯಿಂದ ನಾವು ಅದನ್ನ ಜಾಸ್ತಿ ಹೆಚ್ಚಾಗಿ ಒತ್ತು ಕೊಡ್ತೇವೆ. ನಿಮ್ಮ ಇನ್ನೊಂದು ಪ್ರಶ್ನೆ ಇತ್ತು, ಪಾಸ್ಬುಕ್ ಪ್ರಿಂಟ್ ಆಗುದಿಲ್ಲ, ಮಿಷಿನ್ ವರ್ಕ್ ಆಗುದಿಲ್ಲ, ಸರ್ವರ್ ಡೌನ್ ಅಂತ. ಇದು ಎಲ್ಲಾ ಬ್ಯಾಂಕಿನಲ್ಲಿ ಕೂಡ ಇದೆ ಸರ್. ಇದು ಏನಾಗುತ್ತೆ ಸರ್, ಅದು ನೆಟ್ವರ್ಕ್ ಇಶ್ಯೂಸ್ ಕೆಲವೊಂದು ಕಡೆ. ಈಗ ನೋಡಿ ಮಳೆಗಾಲ ಶುರು ಆಗಿದ್ದಕ್ಕೆ ಈ ಭಾಗದಲ್ಲಿ ಸ್ವಲ್ಪ ಗುಡಿಲು ಮತ್ತು ಸಿಡಿಲು ಇರೋದ್ರಿಂದ ಸ್ವಲ್ಪ ಕನೆಕ್ಟಿವಿಟಿ ಸ್ವಲ್ಪ ಇಶ್ಯೂ ಬರ್ತದೆ. ಬಟ್ ಮಳೆಗಾಲ ಆದ ನಂತರ ಸ್ವಲ್ಪ ಸರಿ ಹೋಗ್ತದೆ ಸರ್, ಏನ್ ತೊಂದರೆ ಇಲ್ಲ, ಅವರು ಇದು ಮಾಡ್ಬೋದು. ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ರು ಅವರು ಎಟಿಎಂ ನಿಂದ ಪದೇ ಪದೇ ಹಣ ಕಟ್ ಆಗುತ್ತೆ ಅಂತೇಳಿ. ಅದೇನಾಗುತ್ತೆ ಅಂದ್ರೆ ಸರ್, ಈಗ ಆರ್ ಬಿ ಐ ನಾರ್ಮ್ಸ್ ಪ್ರಕಾರ ಈಗ ನೀವು ಕೆನರಾ ಬ್ಯಾಂಕ್ ಎಟಿಎಂ ಅನ್ನ ನೀವು ಎಸ್ ಬಿ ಐ ಎಟಿಎಂ ಅಲ್ಲಿ ತಿಂಗಳಿಗೆ 5 ಸಲ ತೆಗಿಲಿಕ್ಕೆ ಪ್ರಯೋಜನ ಇರುತ್ತೆ. 5 ಸಲಕ್ಕಿಂತ ಜಾಸ್ತಿ ತೆಗೆದಾಗ ಪ್ರತಿ ಟ್ರಾನ್ಸಾಕ್ಷನ್ಗೆ 20 ರೂಪಾಯಿ ಅಂತೆ ಅದು ಕಟ್ ಆಗ್ತದೆ ಸರ್. ಅಲ್ಲ, ವಾರ್ಷಿಕ ಎಟಿಎಂ ನಿಮ್ದು ಎಷ್ಟು? 12 ರೂಪಾಯಿ 15 ರೂಪಾಯಿ ಪರ್ ಇಯರ್ ನಿಮ್ಮ ಬ್ಯಾಂಕಿನದ್ದೇ? ನಿಮ್ಮ ಬ್ಯಾಂಕ್ನಲ್ಲಿ ಯೂಸ್ ಆಗುವ ಬ್ಯಾಂಕ್ ಅಲ್ಲಿ ಯೂಸ್ ಮಾಡೋದಾದ್ರೆ ನಿಮಗೆ ಎಷ್ಟು ಮಾಡಿದ್ರು ನಿಮಗೆ ಫ್ರೀ ಆಗಿರುತ್ತೆ ಸರ್. ಅಲ್ಲ, ನೀವು ಅದು ಒಂದು ಮೇಂಟೆನೆನ್ಸ್ ಎಟಿಎಂ ಮೇಂಟೆನೆನ್ಸ್ ಅಂತ ಹೇಳಿ 113 ರೂಪಾಯಿ ಕಟ್ ಆಗುತ್ತೆ. 113 ರೂಪಾಯಿ ಆನ್ಯುವಲ್ ಚಾರ್ಜಸ್ ಅಂತ ಇರುತ್ತೆ ಸರ್. ಅದು ವಾರ್ಷಿಕವಾಗಿ ಕಟ್ ಆಗುತ್ತೆ. ಬಟ್ ಬಾಕಿ ಇವರು 5 ಟ್ರಾನ್ಸಾಕ್ಷನ್ಕ್ಕಿಂತ ಮೇಲ್ಪಟ್ಟು ಬೇರೆ ಬ್ಯಾಂಕ್ ಎಟಿಎಂ ಅಲ್ಲಿ ಮಾಡಿದಾಗ ಇದು ಆದೇಶದ ಪ್ರಕಾರ ಅಂದ್ರೆ ಆರ್ ಬಿ ಐ ಆದೇಶದ ಪ್ರಕಾರ ಕಟ್ ಆಗ್ತದೆ. ಈಗ ಕೋವಿಡ್ ಸಿಚುವೇಶನ್ ಅಲ್ಲಿ ಇದನ್ನ ಸ್ವಲ್ಪ ಮನ್ನಾ ಮಾಡಿದ್ದಾರೆ. ಈ ಮಾರ್ಚ್ 1ನೇ ತಾರೀಕಿಂದ ಹಿಡ್ಕೊಂಡು ಈಗ 30 ಮೇ ಇದುವರೆಗೂ ಕಟ್ ಎಷ್ಟೇ ನೀವು ವಿಡ್ರಾಲ್ ಮಾಡಿದ್ರು ಕಟ್ ಆಗೋದಿಲ್ಲ ಸರ್. ಸರಿ, ಒಂದು ಕರೆ ತಗೊಳ್ಳುವ. ಹಲೋ 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 ನಮಸ್ತೆ. ನಮಸ್ತೆ, ನಾನು ಪ್ರವೀಣ್ ಪುತ್ತೂರಿಂದ. ಹೇಳಿ ಪ್ರವೀಣ್. ನಾನು ಅವರು ಡಿವಿಷನಲ್ ಮ್ಯಾನೇಜರ್ ಇದೆ, ಅದಕ್ಕೊಂದು ಕಾಲ್ ಇದು ಮಾತಾಡ್ಬೇಕು. ಹಾ ಹೇಳಿ, ಕೇಳಿ, ಇಲ್ಲಿ ಇದ್ದಾರೆ. ನಾನು ಅಂದ್ರೆ ನನ್ನ ಅಮ್ಮ ಇದ್ದಾರೆ, ಅವರಿಗೆ 73 ಇಯರ್ಸ್ ಆಯ್ತು. ಹೇಳಿ. ಅವ್ರದ್ದು ಇದು ಕೆನರಾ ಬ್ಯಾಂಕ್ ಅಲ್ಲಿ ಇದು ಉಂಟು, ಪೆನ್ಷನ್ ಬರ್ತದೆ ಅವರಿಗೆ. ಅದು ಅವ್ರಿಗೆ ತೆಗಿಲಿಕ್ಕೆ ಹೋಗ್ಲಿಕ್ಕೆ, ಈಗ ಅವ್ರ ಏಜ್ ಆದ್ರೂ ಜಾಸ್ತಿ ಹೋಗುದು ಒಳ್ಳೇದಲ್ಲ. ಅದಕ್ಕೆ ನಮ್ಗೆ ಅವ್ರಿಗೆ ಎಟಿಎಂ ಕೊಡುವ ಕಾರ್ಡ್ ಕೊಡುವಂತ ಫೆಸಿಲಿಟಿ ಅಂತ ಕೇಳುದು. ಆ ಅಕೌಂಟ್ಗೆ ಎಟಿಎಂ ಫೆಸಿಲಿಟಿ ಅಂದ್ರೆ ಅವರು ಅಪ್ಡೇಟ್, ಅವರಿಗೆ ಇದು ಸಿಗ್ನೇಚರ್ ಮಾಡ್ಲಿಕ್ಕೆ. ಆ ಎಟಿಎಂ ಅನ್ನ ಹ್ಯಾಂಡಲ್ ಮಾಡೋದು ಯಾರು, ಅವರ ಅಥವಾ ಅವರ ಕೇರ್ ಟೇಕರ್? ಸರಿ ಸರಿ, ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆ ನಾನು ಕೇಳ್ಬೇಕಂತಿದ್ದೆ, ನೀವು ಕೇಳಿದ್ರಿ ಪ್ರದೀಪ್ ಹೆಬ್ಬಾಳ್ರವರೇ. ಈಗ ಏಜ್ನವರು ಹೊರಗೆ ಬರಬಾರದು, ಅವರಿಗೆ ತೊಂದರೆ ಇದೆ, ಮತ್ತೆ ಪೆನ್ಷನ್ ಬರುತ್ತೆ, ಮತ್ತೆ ಒಂದು 70+ ಆದವರಿಗೆ ಸಮಸ್ಯೆಗಳು ಬೇರೆ ಬೇರೆಗಳಲ್ಲಿರ್ತವೆ. ಈಗ ಇವರ ಮಗ ಅಥವಾ ಕೇರ್ ಟೇಕರ್ ಇದಕ್ಕೆ ಎಟಿಎಂ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಈಗ ಸರ್ಕಾರದ ಆದೇಶದ ಪ್ರಕಾರ ಹೆಬ್ಬೆಟ್ಟಿನ ಇದನ್ನ ಹೊಂದಿದವರಿಗೆ ಎಟಿಎಂ ಕೊಡಬಾರ್ದು ಅನ್ನೋದೊಂದು ರೂಲ್ಸ್ ಇದೆ. ಸೊ ಹೀಗಾಗಿ ಆಗಿ ಕೊಡ್ತಾ ಇಲ್ಲ. ಬಟ್ ಈಗ ಕೋವಿಡ್ ಪ್ಯಾಂಡಮಿಕ್ ಇಶ್ಯೂ ಇರೋದ್ರಿಂದ, ಏಜ್ ಆದವರು ಹೊರಗಡೆ ಬರಬಾರ್ದು ಅನ್ನೋ ಕಂಡೀಷನ್ ಇರೋದ್ರಿಂದ, ಇವರು ಬ್ರಾಂಚಿಗೆ ರಿಕ್ವೆಸ್ಟ್ ಮಾಡಿದರೆ ಬ್ರಾಂಚಲ್ಲಿ ಇರುವಂಥ ಸಿಬ್ಬಂದಿಗಳು ಮನೆಗೆ ಹೋಗಿನೆ ಹಣವನ್ನು ತಲುಪಿಸೋ ಕೆಲಸ ಮಾಡ್ತಾರೆ. ಯಾಕಂದರೆ ಈಗ ಇವ್ರದ್ದು ಪೆನ್ಷನ್ ತಿಂಗಳಿಗೆ 1 ಸಲ ಬರೋದ್ರಿಂದ ಇವರ ಕಾರಣಗಳನ್ನು ನೋಡಿಕೊಂಡು ಇವರು ಬ್ರಾಂಚಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅಲ್ಲಿ ಸಿಬ್ಬಂದಿಗಳು ಅವರು ಬಂದು ಅವ್ರಿಗೆ ಮನೆಗೇನೆ ದುಡ್ಡು ಕೊಡುವ ಹಾಗೆ ಇದನ್ನು ಮಾಡ್ಬೋದು. ತಾವು ಅವರು ಬ್ರಾಂಚಿಗೆ ಹೋಗಿ ನೀವು ಸ್ವಲ್ಪ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಿಮ್ದು ಕೆಲಸ ಆಗುತ್ತೆ ಅಂತ ಹೇಳ್ಬೋದು. ಪ್ರವೀಣ್, ಬಹುಶಃ ತಮಗೆ ಮನವರಿಕೆ ಆಯ್ತು ಅಂತ ಕಾಣುತ್ತೆ. ಎಸ್ ಎಸ್, ಥ್ಯಾಂಕ್ ಯು. ಸರಿ, ತಾವು ಹೇಳಿದ್ರಿ ಕೃಷಿ ಭೂಮಿ ಖರೀದಿಸ್ಲಿಕ್ಕೆ ತಮ್ಮಲ್ಲಿ ಅವಕಾಶ ಇದೆ ಅಂತ ಹೇಳಿ. ಈಗ ಕೃಷಿ ಭೂಮಿಯ ಮೇಲೆ ಅಥವಾ ಯಾವುದೇ ಭೂಮಿಯ ಮೇಲೆ ಅಡಮಾನ ಇಟ್ಕೊಂಡು ಸಾಲ ತೆಗೆದುಕೊಂಡಿದ್ದೇವೆ. ಈಗ ನಮಗೆ ಕಂತು ಕಟ್ಟಲಿಕ್ಕೆ ಆಗೋದಿಲ್ಲ 3 ತಿಂಗಳಿಂದ, ಮಾರ್ಚ್ ಏಪ್ರಿಲ್ ಮೇ ಜೂನ್ ಆಯಿತು. ಆರ್ ಬಿ ಐ ಏನು ಹೇಳುತ್ತೆ ಅಥವಾ ನಮ್ಮ ಮಾನ್ಯ ಫೈನಾನ್ಸ್ ಮಿನಿಸ್ಟರ್ ಏನು ಹೇಳ್ತಾರೆ, 3 ತಿಂಗಳು ತಾವು ಕಟ್ಟಲಿಕ್ಕಿಲ್ಲ, ಮುಂದುವರಿತದೆ ಅಂತೇಳಿ. ಈಗ ನಮ್ಗೆ ಕಟ್ಟಲಿಕ್ಕೆ ಆಗೋದಿಲ್ಲ,
ಇನ್ನು ಆರು ತಿಂಗಳು ಹೋದ್ರೂ ಕೂಡ ಕಟ್ಟಲಿಕ್ಕೆ ಆಗುದಿಲ್ಲ. ಈಗ ಲ್ಯಾಂಡನ್ನು ನೀವು ಆಕ್ಷನ್ಗೆ ಹಾಕ್ತೀರಾ, ಆಕ್ಷನ್ಗೆ ಹಾಕುವುದಾದರೆ ಅದನ್ನು ಖರೀದಿಸುವವರ ಹತ್ರ ಹಣ ಉಂಟಾ ಅಂತ? ಇದು ನೋಡಿ ಸರ್, ಈಗ ಲಾಕ್ಡೌನ್ ಆಗಿರೋದ್ರಿಂದ ಮೂರು ತಿಂಗಳವರೆಗೂ ಮೊದಲು ಎಕ್ಸ್ಟೆಂಡ್ ಮಾಡಬೇಕು ಅಂತ ರೂಲ್ಸ್ ಮಾಡಿದರು. ಆಮೇಲೆ ಅದನ್ನೇ ಮತ್ತೆ ಕಂಟಿನ್ಯೂ ಮಾಡಿ ಈಗ ಆಗಸ್ಟ್ 31ರವರೆಗೂ ಲೋನ್ ನೀವು ಕಟ್ಟಬಾರ್ದು ಅಂದರೆ ಸೆನ್ಸ್ ಈಗ ಯಾರ ಹತ್ರ ದುಡ್ಡಿದೆ ಅವ್ರು ಕಟ್ಬೋದು. ಈಗ ಎಲ್ರಿಗೂ ಬ್ಲಾಂಕೆಟ್ ಆಗಿ ಕಟ್ಟಬಾರ್ದು ಅಂತ ಹೇಳೋದಲ್ಲ. ಯಾರ ಹತ್ರ ಹಣ ಅವಕಾಶ ಇದೆ, ಅವಕಾಶ ಇದೆ, ಹಣ ಚಲಾವಣೆ ಯಾರ ಹತ್ರ ಇರುತ್ತೆ ಅವ್ರು ಕಟ್ಟಬೋದು. ಮತ್ತು ಇನ್ನೊಂದೇನಾಗುತ್ತೆ ಸರ್, ಈಗ ಮೂರು ತಿಂಗಳು ಒಂದು ಆರು ತಿಂಗಳಿದ್ದು ಕಂತೇನಿದೆಯಲ್ಲ, ಇದು ಮತ್ತೆ ಅದೇ ಸಾಲದ ಖಾತೆಗೆ ಮುಂದಿನವರೆಗೂ ಲಿಂಕ್ ಆಗುತ್ತೆ. ಸೊ ಇದು ಬರ್ಡನ್ ಏನಿದೆಯಲ್ಲ ಹೊರೆ ಅವ್ರಿಗೆ ಇರುತ್ತೆ. ಸೊ ಸಾಧ್ಯ ಇದ್ದಷ್ಟು ಅವರು ಅದನ್ನ ಬೇಗ ಅಂದ್ರೆ ಡ್ಯೂಸನ್ನ ಕಟ್ಟಿಕೊಂಡು ಈಗ ಮೂರು ಮೂರು ತಿಂಗಳದ್ದು ಮುಂದುವರಿಯುತ್ತದೆ. ಮುಂದುವರೆ ಮೂರು ತಿಂಗಳ ಇಂಟ್ರೆಸ್ಟ್ ಕೂಡ ಮುಂದುವರಿಯುತ್ತದೆ ಸರ್. ಮೂರು ತಿಂಗಳವರೆಗೂ ಅದು ಇಂಟ್ರೆಸ್ಟ್ ಅಂದ್ರೆ ನಿಮ್ದು ಈಗ ಡಿಸೆಂಬರ್ ನಲ್ಲಿ ಲೋನ್ ಮುಗಿಯುವಂತದ್ದು ಮಾರ್ಚ್ ವರೆಗೂ ಹೋಗುತ್ತೆ, ಆರು ತಿಂಗಳು ಮುಂದೆ ಹೋಗುತ್ತೆ. ಹಾಗಾದ್ರೆ ಲೋನ್ ಸಾಲ ಮಾಡಿದವನಿಗೆ ಸಮಸ್ಯೆ ಇದು, ಒಂದ್ ಸ್ವಲ್ಪ ರಿಲೀಫ್ ಅಷ್ಟೇ. ಆದ್ರೂ ಕೂಡ ಸರಿ, ಈ ಒಂದು ಸರಿ ಒಂದ್ ಕರೆ ತಗೊಳ್ಳುವ. ಹಲೋ ಹಲೋ ಹಲೋ, ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಿ ಸರಿ. ಹಲೋ ಹಲೋ ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್, ಇದು ಉಮೇಶ್ ಮಾತಾಡ್ತಿರೋದು ಮಣಿಪಾಲದಿಂದ. ಹೇಳಿ ಸರ್. ಸರ್, ನಾವು ಡೈರೆಕ್ಟ್ ಡಿಎಂ ಜೊತೆಗೆ ಮಾತಾಡ್ಬೋದಾ? ಹೌದೌದು, ಅವ್ರ ಹತ್ರವೇ ಮಾತನಾಡ್ಲಿಕ್ಕೆ. ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ ಹೇಳಿ. ಸರ್, ನಾವು ಮಣಿಪಾಲದಿಂದ ಮಾತನಾಡ್ತಾ ಇರೋದು. ನಮ್ಮಲ್ಲಿ ಒಂದು ನಮ್ಮ ಎಂಎಸ್ಎಂಇಗೆ ಸಂಬಂಧಪಟ್ಟಂತ ಒಂದು ಗ್ರೂಪ್. ಎಂಎಸ್ಎಂಇ. ನಮ್ಮಲ್ಲಿ ಆಲ್ಮೋಸ್ಟ್ 600 ಜನ ವರ್ಕರ್ಸ್ ಇದ್ದಾರೆ. ಓಕೆ ಸರ್. ಸರ್, ನಮ್ಮಲ್ಲಿ ನನ್ನದ್ರ ಒಂದು ಎರಡು ಮೂರು ಪ್ರಶ್ನೆ ಇದೆ ತಮ್ಮ ಹತ್ರ. ಸರ್, ಒಂದು ಎಂಎಸ್ಎಂಇ ಇದ್ದು ಯಾವ್ದಾದ್ರು ಅಪ್ಲಿಕೇಶನ್, ಲೋನ್ ಅಪ್ಲಿಕೇಶನ್ ಇದ್ರೆ ಅದನ್ನ ಡಿಸ್ಪೋಸಲ್ ಮಾಡ್ಲಿಕ್ಕೆ ಏನು ಟೈಮ್ ಲೈನ್ ಇದೆ? ಬ್ಯಾಂಕ್ ಆರ್ಬಿಐ ಇಂದ ಏನ್ ಟೈಮ್ ಲೈನ್ ಇದೆ? ಆಮೇಲೆ ಕೆನರಾ ಬ್ಯಾಂಕ್ ಇಂದ ಏನ್ ಟೈಮ್ ಲೈನ್ ಇದೆ? ಓಕೆ. ಒಂದ್ ವೇಳೆ ಆ ಟೈಮ್ ಲೈನ್ ಅನ್ನ ಅಡೇರ್ ಮಾಡ್ತಿದ್ರೆ ಬ್ಯಾಂಕ್ ಆಫೀಸಿಯಲ್ಸ್ ಮೇಲೆ ಏನಾದ್ರು ಕ್ರಮ ತಗೊಳ್ಳುವಂತದ್ದು ಸಾಧ್ಯತೆ ಇದೆಯಾ ಅಂತ. ಎರಡನೇದು ಸರ್, ಇವಾಗ ಈ ಕೋವಿಡ್ 19 ಈ ಸಮಯದಲ್ಲಿ ಕೆಲವೆಲ್ಲ ಫೈನಾನ್ಸ್ ಮಿನಿಸ್ಟರ್ ಕೆಲವೆಲ್ಲ ಪ್ಯಾಕೇಜ್ ಅನ್ನ ಕೊಟ್ಟಿದ್ದಾರೆ ಎಂಎಸ್ಎಂಇಗೋಸ್ಕರ, ಸ್ಪೆಷಲ್ ಪ್ಯಾಕೇಜಸ್ ಅನ್ನು ಕೊಟ್ಟಿದ್ದಾರೆ. ಈ ಪ್ಯಾಕೇಜ್ ಅನ್ನ ಆಕ್ಚುಲಿ ಎಂಎಸ್ಎಂಇಗೆ ತಲುಪಿಸ್ಲಿಕ್ಕೆ ಕೆನರಾ ಬ್ಯಾಂಕ್ ಏನ್ ಕ್ರಮ ತಗೊಂಡಿದೆ ಅಂತ? ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರೀ ಅಪ್ರೂವ್ಡ್ ಲೋನ್ಸ್ ಅಂತ ಒಂದು 20% ಸ್ಕೀಮ್ ಹೊಸದಾಗಿ ಬಂದಿದೆ. ಹೌದು ಸರ್. ಈ ಲೋನ್ ಸ್ಕೀಮ್ ಇಲ್ಲಿವರೆಗೆ ಆಕ್ಚುಲಿ ಕೆಲವು ಬ್ಯಾಂಕ್ ಅಲ್ಲಿ ಆಲ್ರೆಡಿ ಅದನ್ನ ಪ್ರೀ ಅಪ್ರೂವ್ಡ್ ಲೋನ್ ಸ್ಯಾಂಕ್ಷನ್ ಅನ್ನ ಕೊಡ್ತಾ ಇದ್ದಾರೆ ಕಸ್ಟಮರ್ಗೆ. ಇಲ್ಲಿ ನಾವು ಆಲ್ರೆಡಿ ಬ್ಯಾಂಕ್ ಅನ್ನ ಅಪ್ರೋಚ್ ಆಗಿದ್ರು ಕೂಡ ನಮ್ಗೆ ಇನ್ನು ಪ್ರೀ ಅಪ್ರೂವ್ಡ್ ಲೋನ್ ಸ್ಯಾಂಕ್ಷನ್ ಬಂದಿಲ್ಲ ಇನ್ನು. ನಾವು ಈಗ ಆ ಲೋನ್ ಸ್ಯಾಂಕ್ಷನ್ ಪ್ರಕಾರ ಏನಿದೆ ಅಂದ್ರೆ 31/10/2020 ತನಕ, ಇಲ್ಲ ಅಂತ 3 lakh ಕ್ರೋರ್ಸ್ ಯಾವಾಗ ಮುಗಿತದೆ ಅಲ್ಲಿ ತನಕ ಅಲ್ಲಿವರೆಗೂ ಇದೆ ಗ್ಯಾರಂಟಿಡ್ ಫಂಡ್ ಇರೋದು. ಒಂದ್ ವೇಳೆ ಅದಕ್ಕಿಂತ ಮೊದಲು ನಾವು ನಮ್ಗೆ ಸಿಗೋದಕ್ಕಿಂತ ಮೊದಲು ಈ 3 lakh ಕ್ರೋರ್ ಮುಗಿದೋದ್ರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಸರ್? ಈ ಡಿಲೇ ಇಂದಾಗಿ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ? ಸರಿ ಸರಿ ಉಮೇಶ್ ಅವರೇ. ಓಕೆ, ಇನ್ನೊಂದು ಈಗ ನೀವು ಹೇಳಿದ ಪ್ರಕಾರ ಸರ್, ಈಗ ಎಂಎಸ್ಎಂಇ ಲೋನ್ಸ್ ನ ಡಿಸ್ಪೋಸ್ ಮಾಡ್ಲಿಕ್ಕೆ ಆರ್ಬಿಐ ನಿಂದ ಮತ್ತು ಬ್ಯಾಂಕ್ ನಿಂದ ಒಂದು ಕೆಲವೊಂದು ಸೆಟ್ ಆಫ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಈಗ ಅರೌಂಡ್ ನೀವು ಅದು ಅಮೌಂಟ್ ಮೇಲೆ ಡಿಪೆಂಡ್ ಇರುತ್ತೆ ಹೆಚ್ಚು ಕಡಿಮೆ. ಸೊ ಈಗ ನಿಮ್ಮದು ಒಂದು ಮಧ್ಯ ಗಾತ್ರದ ಲೋನ್ ಆಗಿತ್ತು ಅಂತಂದರೆ ಅರೌಂಡ್ 15 ಒಳಗಡೆ ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತ ಆದೇಶ ಇರುತ್ತದೆ ಯೂಶ್ವಲಿ. ಮತ್ತೆ ಇನ್ನೊಂದೇನೆಂದರೆ ನೀವು ಕೊಡುವಾಗ ಎಲ್ಲ ನಿಮ್ಮ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ಸನ್ನು ಕರೆಕ್ಟ್ ಆಗಿತ್ತು ಅಂದಾಗ ಇಮಿಡಿಯೇಟ್ ಆಗಿ ಮಾಡಿಕೊಡ್ಲಿಕ್ಕೆ ಏನು ತೊಂದರೆ ಇರೋದಿಲ್ಲ ಅಂತ ನಾನು ಹೇಳಿದೆ. ಎಲ್ಲ ಕರೆಕ್ಟ್ ಇದ್ದು ಕೂಡ ಮಾಡದಿದ್ದರೆ ಆ ಸಿಬ್ಬಂದಿಯ ಮೇಲೆ ಕ್ರಮ ಕೈಗೊಳ್ಬೋದು, ಕಂಪ್ಲೇಂಟ್ ಮಾಡ್ಬೋದು ಅಂತ ಕೇಳಿದ್ರು. ಕಂಪ್ಲೇಂಟ್ ಮಾಡ್ಬೋದು ಸರ್, ಕಂಪ್ಲೇಂಟ್ ಹೈಯರ್ ಅಪ್ಸ್ಗೆ ಕಂಪ್ಲೇಂಟ್ ಮಾಡ್ಬೋದು. ಸೊ ಅಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಹೈಯರ್ ಅಪ್ಸ್ ಅವರೆಲ್ಲ ಅದನ್ನು ಸರಿಪಡಿಸಿ ಬೇಗ ಆಗುವ ಹಾಗೆ ಮಾಡಿಕೊಡ್ತಾರೆ. ಸೊ ಇನ್ನೊಂದು ಬಂದು ಈಗ ಎಂಎಸ್ಎಂಇ ಸೆಕ್ಟರ್ಗೆ ಪ್ಯಾಕೇಜ್ ಅಲ್ಲಿ ಅನೌನ್ಸ್ ಮಾಡಿದ್ರಲ್ಲಿ ಈಗ ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ನಾವು CCS ಲೋನ್ ಅಂತ ನಾವಾಗಿ March 27 ಒಂದು ಸ್ಕೀಮ್ ಮಾಡಿದ್ದೀವಿ. ಸೊ ಅದರಲ್ಲಿ 10% ಈಗ ವರ್ಕಿಂಗ್ ಕ್ಯಾಪಿಟಲ್ ಏನಿರುತ್ತೆ ಅವ್ರದ್ದು, ಅದರದ್ದು 10% ಅನ್ನು ನಾವು ಇಮಿಡಿಯೇಟ್ ಆಗಿ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿವರೆಗೆ ನಾವು ನಮ್ಮ ಮಣಿಪಾಲ್ ಸರ್ಕಲ್ದಲ್ಲಿ ನಾವು ಹೇಳೋದಾದರೆ ಅರೌಂಡ್ 5,000 ಸ್ಯಾಂಕ್ಷನ್ಸ್ ನಾವು ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು GECL ಬಗ್ಗೆ ಹೇಳಿದ್ರಲ್ಲ, GECL ದಟ್ ಗ್ಯಾರಂಟೀಡ್ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಅಂತೇಳಿ ಅದನ್ನು ನಾವು June 1 ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೀವಿ ಸರ್. ಇಲ್ಲಿವರೆಗೆ ನಿನ್ನೆವರೆಗೂ ನಮ್ಮ ಮಣಿಪಾಲ್ ಸರ್ಕಲ್ದಲ್ಲಿ 185 ಅಕೌಂಟ್ಗಳನ್ನು ನಾವು ಸ್ಯಾಂಕ್ಷನ್ ಆಗಿದ್ದಾವೆ. ಸೊ ಹೀಗಾಗಿ ಇವರು ಕೇಳೋದು ಕ್ವಶನ್ಗೆ ಇದು ಕೊಟ್ಟಂಥ ಯಾವುದು ಬ್ರಾಂಚಿಗೆ ಕೊಟ್ಟಿದ್ದಾರಲ್ಲ ಆ ಬ್ರಾಂಚ್ ಜೊತೆಗೆ ಅವರು ಇದನ್ನು ಮಾಡಿದಾಗ ಅಥವಾ
ನಮ್ಮ ಇದಕ್ಕೆ ನಮ್ಮ ಮಣಿಪಾಲ್ ಸರ್ಕಲ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಾಗ ಅಲ್ಲಿದ್ದಂತ ಏನಾದರೂ ನ್ಯೂನತೆಗಳಿದ್ರೆ ಸರಿಪಡಿಸ್ಲಿಕ್ಕೆ ನಾವು ಸರಿಪಡಿಸ್ಬೋದು ಅಂತ ನಾನು ಹೇಳ್ಬೋದು ಅವರಿಗೆ. ಸರ್, ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಮೇಲೆ ಏನಾದರೂ ಬದಲಾವಣೆ ಆಗಿದೆ? ಒಂದು, ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಸ್ಯಾನಿಟೈಸರ್, ಮಾಸ್ಕ್ ಅಂತೆಲ್ಲ ಹೇಳ್ತೀರಿ, ಬ್ಯಾಂಕಿನ ಹೊರಗಡೆ ಒಂದು ನಾಲ್ಕೈದು ಬೋರ್ಡ್ ಹಾಕ್ತೀರಿ, ನಾಲ್ಕು ಮಂದಿ ಮಾತ್ರ ಒಳಗೆ ಬನ್ನಿ, ಸಾಲಾಗಿ ಬನ್ನಿ, ಹೀಗೆಲ್ಲ ಬರ್ತೀರಿ. ಆದರೆ ಅಲ್ಲಿ ಇರುವವರು ಹೆಚ್ಚಿನವರು ನಮ್ಮ ರಾಜ್ಯ ಬಿಟ್ಟು ಹೊರಗಿನ ರಾಜ್ಯದವರು, ಅವರು ಮಾತನಾಡುವ ರೀತಿ ನಮ್ಮ ಹಳ್ಳಿಯವರಿಗೆ ಬರ್ತಾ ಇಲ್ಲ, ಇದೊಂದು ಸಮಸ್ಯೆ. ಎಲ್ಲಿ ಅದು ನಿಮ್ಮ ಗಮನಕ್ಕೆ ಇದೆ ಅಂತಲ್ಲ ಬಂದದ್ದುಂಟ? ಯಾವ ರೀತಿಯಲ್ಲಿ ಲಾಕ್ಡೌನನ್ನು ಫೇಸ್ ಮಾಡಿದಿರಿ? ಹೌದು ಸರ್, ಅದು ಒಂದು ಈಗ ಬೇರೆ ರಾಜ್ಯದವರು ನಮ್ಮ ಎಂಪ್ಲಾಯಿಗಳು ನಮ್ಮಲ್ಲಿ ಇರೋದರಿಂದ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದೇ ರೀತಿ ಈಗ ನಮ್ಮಲ್ಲಿ ಒಬ್ಬರಾದರೂ ಕನ್ನಡ ಮಾತಾಡೋರು ಇರ್ತಾರೆ ಅಂದರೆ, ಈಗ ನಮ್ಮ ಅಟೆಂಡರು, ಪಿಯೂನು ಆಗಲಿ, ಅಂದರೆ ಒಬ್ರು ಕ್ಲರ್ಕ್ ಆಗಲಿ, ಯಾರಾದರೂ ಒಬ್ರು ಇದ್ದಾಗ ಅವರ ಮೂಲಕ ನಾವು ಒಂದು ನಮಗೆ ಹೇಳುವಂಥದ್ದು ಏನಿರುತ್ತೆ ಅದನ್ನು ಅವರಿಗೆ ನಾವು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮತ್ತು ಲಾಕ್ಡೌನ್ ಪೀರಿಯಡ್ದಲ್ಲಿ ನಾವು ನಮ್ಮ ಬ್ಯಾಂಕ್ನಿಂದ ಅಧಿಕಾರಿಗಳು ಹೇಳಿದ ಹಾಗೆ ಎಲ್ಲ ಸ್ಯಾನಿಟೈಸರು ಮತ್ತು ಮಾಸ್ಕು, ಹಾಗಾಗಿ ನಮ್ಮ ಪ್ರಿಕಾಷ್ನರಿ ಮೆಜರ್ಸ್ ಏನು ತೊಗೋಬೇಕಲ್ಲ ಅದೆಲ್ಲ ನಾವು ತೊಗೊಂಡಿದ್ವಿ. ಮತ್ತು ಅದೇ ರೀತಿ ನಮ್ಮಿಂದ ಜನರಿಗೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಅದೇ ಸೋಷಿಯಲ್ ಡಿಸ್ಟೆನ್ಸಿಂಗಿಗೆ ಮಾರ್ಕಿಂಗ್ ಎಲ್ಲ ಮಾಡೋದು, ಮತ್ತು ಕೆಲವೊಂದು ಜಾಗದಲ್ಲಿ ಒಂದು ಆಗಿದ್ದಾವೆ ಏನು ಅಂತಂದರೆ, ಈಗ ಒಳಗಡೆ ಜಾಗ ಕಡಿಮೆ ಇದ್ದಾಗ ಹೊರಗಡೆ ನಿಲ್ಲುವಂಥ ಪ್ರಸಂಗ ಬಂದಾಗ ಅವ್ರಿಗೆ ಪೆಂಡಾಲು ಹಾಕಿ ನೆರಳಲ್ಲಿ ನಿಲ್ಲಲಿಕ್ಕೆ ಒಂದು ಪ್ರಾವಿಜನ್ ಕೂಡ ಮಾಡಿದ್ದಾರೆ. ಒಂದು ಕರೆ ತಗೊಳ್ಳುವ. ಹಲೋ ಹಲೋ ಹಲೋ, ಯಾ ನಮಸ್ಕಾರ. ನಮಸ್ತೆ, ನಮಗೊಂದು ಕ್ವಶನ್ ಕೇಳಬೇಕು. ನಿಮ್ಮ ಹೆಸರು ಸರ್? ಊರು? ನಮ್ಮ ಹೆಸರು ಅಲೆಕ್ಸಾಂಡರ್ ಅಂತ, ಇಲ್ಲಿ ಮಂಗಳೂರು ಕುಲ್ಸೇಗ. ಸರಿ ಹೇಳಿ. ಇದು ನಮ್ಮ ನಮ್ಮ ಅಕೌಂಟ್ ಕೆನರಾ ಬ್ಯಾಂಕ್ ಬಾಂಬೆಯಲ್ಲಿ ಉಂಟು, ಅದು ಎನ್ಆರ್ ಅಕೌಂಟ್. ಈಗ ಕ್ಲೋಸ್ ಆಗಿದೆ ಇದು, ಅಂದರೆ ಅದು ಓಲ್ಡ್ ಅಕೌಂಟ್. ಮತ್ತೆ ಇಲ್ಲಿ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಕೂಡ ಎನ್ಆರ್ ಅಕೌಂಟ್ ಉಂಟು. ಅದು ಈಗ ನಾನು ಇಲ್ಲಿ ಬಂದು ಸೆಟಲ್ ಆಗಿದ್ದ ಎನ್ಆರ್ ಚೇಂಜ್ ಮಾಡಿ ನೋಟಿನ ಮಾಡಿದ್ವಿ. ಸರಿ, ಈಗ ಈ ಕೆನರಾ ಬ್ಯಾಂಕ್ನ ಅದು ಮುಂಬೈನ ಒಂದು ಅದು ಅಕೌಂಟ್ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಲಿ ಆಗ್ತದ ಅವ್ರ ಬ್ಯಾಂಕಿಂದ್ರು? ಸರ್, ಇಲ್ಲಿ ಸರ್ ಮಾತಾಡ್ತಾರೆ ಕೇಳಿ. ನೋಡಿ ಅಲೆಕ್ಸಾಂಡರ್ ಅವರೇ, ನಿಮ್ಮ ಬೊಂಬಾಯಲ್ಲಿರೋ ಅಕೌಂಟ್ನ ನೀವು ಇಲ್ಲಿ ಮಂಗಳೂರಿಗೆ ಬೇಕಾದರೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದರೆ, ಅವರಿಗೆ ಒಂದು ರಿಕ್ವೆಸ್ಟ್ ಅರ್ಜಿಯನ್ನು ಕೊಡಬೇಕಾಗತ್ತೆ. ಒಂದು ಅರ್ಜಿಯನ್ನು ಕೊಟ್ಟು ನಿಮ್ಮ ಬೇಕಾದಂಥ ನಿಮ್ಮ ಮನೆ ಹತ್ರ ಇರುವಂಥ ಶಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಒಂದು ಅರ್ಜಿ ಕೊಡಬೇಕಾಗತ್ತೆ. ಈಗ ನಿಮ್ಮದು ಒಂದು ಸಲ ನೀವು ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ನೀವು ಒಂದು ಸಲ ಅರ್ಜಿ ಕೊಟ್ಟು ಅದು ಆ ಕಡೆ ಬೊಂಬೈಗೆ ಹೋಗಿ ಒಂದು ಅರ್ಜಿ ಕೊಟ್ಟಾಗ ನೀವು ಅದನ್ನಿಲ್ಲಿ ವರ್ಗಾವಣೆ ಮಾಡ್ಕೋಬಹುದು. ಅಲ್ಲ, ಪೋಸ್ಟ್ನಲ್ಲಿ ಅರ್ಜಿ ಹಾಕ್ಲಿಕ್ಕೆ ಆಗೋದಿಲ್ವ? ಹಾಕ್ಬೋದು ಸರ್, ಜಿನೈನಿಟಿ ಕ್ವಶನ್ ಬರುತ್ತೆ. ಒಂದು ಜಿನೈನಿಟಿ ಬಗ್ಗೆ ಒಂದಿದ್ದು ಬಂದಾಗ ಸ್ವಲ್ಪ ಅಲ್ಲ, ನಮಗೆ ನಮ್ಮ ಎಂದರೆ ನಮಗೆ ಸ್ವಲ್ಪ ಮೆಡಿಕಲ್ ಇಶ್ಯೂ ಉಂಟು, ಹಾಗೆ ಟ್ರಾವೆಲ್ ಮಾಡ್ಲಿಕ್ಕೆ ಆಗುದಿಲ್ಲ, ನನ್ನದಕ್ಕೆಲ್ಲ ಆಗುದಿಲ್ಲ. ಅದಕ್ಕಂದ್ರ ನಾವು ಎಮರ್ಜೆನ್ಸಿ ಲೀವ್ ಇಂದ ಬಂದದೀಗ. ಓಕೆ ಸರ್, ಈಗ ನಮಗೆ ಸಿಸ್ಟಮ್ ನಡೀತಾರೆ, ಆದ್ರೆ ಸಮಸ್ಯೆ ಲೀವ್ ಇಂದ ಇದು ಹೋಗ್ಲಿಕ್ಕೆ ಆಗ್ಲಿಲ್ಲ. ನೀವು ಒಂದು ಕೆಲಸ ಮಾಡಬಹುದು, ಅದು ಈಗ ಇದು ಟ್ರಯಲ್ ಮಾಡಲಿ ಏನು ಆರೋಗ್ಯದಿಲ್ಲ. ಅದ ಇಲ್ಲಿ ನಮ್ಮ ಸೌತ್ ಕೆನಡಾದಲ್ಲಿ ಸಿಂಡಿಕೇಟ್ ನ ಅಕೌಂಟ್ ಉಂಟು. ಹಾಗೆ ಅವರಿಗೆ ಇಲ್ಲಿ ಓಕೆ ಅರ್ಜಿ ಕೊಡ್ಬಹುದು ಅಲ್ಲಿ, ಆದ್ರೆ ಥ್ರೂ ಬ್ಯಾಂಕ್ ತ್ರೂ ಕೊಡ್ಲಿ ಆಗ್ತದೆ, ಈಸಿ ಆಗ್ತದ? ಈಗ ಹೇಗೆ ನೀವು ಹೋಗ್ಲಿಕ್ಕೆ ಅಲ್ಲಿ ಕಷ್ಟ ಆಗುತ್ತೆ ಅಂತ ಇತ್ತಂದ್ರೆ, ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್ ಶಾಖೆಗೆ ಹೋಗಿ ಕೆನರಾ ಬ್ಯಾಂಕ್ ಮೂಲಕ ಒಂದು ಅರ್ಜಿ ಕಳಿಸಿಕೊಟ್ರೆ ಅವರು ಅದನ್ನ ಒಪ್ಕೊಳ್ಲಿಕ್ಕೆ ಒಂದು ಪ್ರಾವಿಜನ್ ಇರುತ್ತೆ, ಅದನ್ನ ಮಾಡಿಕೊಡ್ತಾರೆ ನಿಮಗೆ. ಅಲ್ಲ, ನಾವು ಅದು ಕೇಳಿದ್ದೆ ಅವ್ರ ಹತ್ರ, ನಮ್ಮ ಒಂದು ಇದು ಇಲ್ಲಿ ಗುರುಪ್ರಕಾಶ್ ಮೊದಲು ಒಂದು ಬ್ಯಾಂಕ್ ಉಂಟು ಕೆನರಾ ಬ್ಯಾಂಕ್, ಅವ್ರ ಹತ್ರ ಕೇಳಿದ್ದೆ. ಅವ್ರ ಅದಕ್ಕೆ ಹೇಳಿದರು ಅದೀಗ ಇದಾಗಿದೆ, ಅಕೌಂಟ್ ಹೋಲ್ಡ್ ಆಗಿದೆ, ಅದಕ್ಕಾಗಿ ನೀವು ಅಲ್ಲಿ ಹೋಗಿ ಆಲ್ರೆಡಿ ಅವ್ರಿಗೆ ಮೇಲ್ ಕಳಿಸಿದ್ದೆ ಕೆನರಾ ಬ್ಯಾಂಕ್ ನಲ್ಲಿ, ನಮ್ಮ ಡೀಟೇಲ್ಸ್ ಎಲ್ಲ ಕಳಿಸಿದ್ದೇವೆ. ಮತ್ತೆ ಮೆಡಿಕಲ್ ಇಶ್ಯೂ ಹೇಗೆ ಹೇಗೆ ಹೇಳಿದ್ದೇವೆ. ಅಂದ್ರೆ ಈಗ ಬಿಕಾಸ್ ಇಸ್ ಲಾಕ್ಡೌನ್ ಏನು ಅದರ ರೆಸ್ಪಾನ್ಸ್ ಬರ್ಲಿಲ್ಲ, ಆದ್ರೆ ಇಲ್ಲಿಂದ ಈಸಿ ಆದ್ರೆ ಅದು ಈಸಿ ಆಗ್ತದೆ. ಅದು ಜಾಸ್ತಿ ಅಮೌಂಟ್ ಇಲ್ಲ, ಸ್ಮಾಲ್ ಅಮೌಂಟ್ ಉಂಟು, ಆದ್ರೆ ಕೂಡ ಅದು ಅಕೌಂಟ್ ಈಗ ಸಿಂಡಿಕೇಟ್ ಬ್ಯಾಂಕ್ ಮರ್ಜ್ ಆದ್ರಿಂದ ಅದು ಈಸಿ ಆಗ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನಂಬಬಹುದು. ಅದಕ್ಕೆ ನಿಮ್ಮ ಹತ್ರ ಕೆಲಸ ಕೇಳಿದ್ವಿ. ಇಲ್ಲ ಅಂದ್ರೆ ಏನಾಗುತ್ತೆ ಸರ್, KYC ಅದು ಬ್ಲಾಕ್ ಆದಾಗ KYC ಇಂದಲೇ ಅದನ್ನ ನಾವು ರೀಆಕ್ಟಿವೇಟ್ ಮಾಡಬೇಕಾಗತ್ತೆ. ರೀಆಕ್ಟಿವೇಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಪ್ರಯೋಜನ ಇರೋದ್ರಿಂದ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗತ್ತೆ ಸರ್. ಹೌದು, KYC ಅದೆಲ್ಲ ರಿಪೋರ್ಟ್ ಇಲ್ಲ ಡಾಕ್ಯುಮೆಂಟ್ ಕಳಿಸಿದ್ದೇನೆ, ಅದರ ಏನು ತೊಂದರೆ ಇಲ್ಲ, ಎಲ್ಲ ಡಾಕ್ಯುಮೆಂಟ್ ಮೇಲ್ ಕಳಿಸಿದ್ದೇನೆ. ಓಕೆ, ಓನ್ಲಿ ಅದು ಒಂದು ಫುಲ್ ಫಾರ್ಮ್ ಪ್ಲಡ್ಜ್ ಇದು ಮರ್ಜ್ ಆಗಲಿಲ್ಲ ಇನ್ನು ಆಗಿಲ್ಲ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಈಗ ನೀವು ಸಿಂಡಿಕೇಟ್ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಕೊಟ್ರೆ ಇನ್ನೂ
ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕ್ ಟೆಕ್ನಾಲಜಿ ಪಾರ್ಟು ಮರ್ಜ್ ಆಗಿಲ್ಲ. ಸೊ ಅದು ಮರ್ಜ್ ಆಗೋಕ್ಕೆ ಇನ್ನೊಂದು ಡಿಸೆಂಬರ್ವರೆಗೆ ಹೋಗುತ್ತೆ. ಸೊ ನೀವು ಅಲ್ಲಿವರೆಗೆ ಕಾಯಬೇಕಾಗತ್ತೆ. ಅದಾದ ನಂತರ ನೀವು ಅರ್ಜಿ ಕೊಟ್ಟರೆ ನಿಮ್ಮದು ಕೆಲಸ ಆಗ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಇದು ಈಗ ಮೊನ್ನೆ ನಾನು ಪೇಪರ್ನಲ್ಲಿ ಓದಿದ್ದಿದೆ, ಕೆಲವು ವೆಬ್ಸೈಟ್ನಲ್ಲಿ ನೋಡಿದ್ದಿದೆ, ಎ ಟಿ ಎಂ ಬೇಕಾಗಿಲ್ಲ, ಮೊಬೈಲ್ನಿಂದಲೇ ಆಪರೇಟ್ ಮಾಡ್ಬೋದು, ಹಣ ತೆಕ್ಕೊಳ್ಳಿಕ್ಕೆ ಮಾತ್ರ ತಾವು ಕೇಂದ್ರಕ್ಕೆ ಹೋಗ್ಬೋದು, ಯು ಕ್ಯಾನ್ ಆಪರೇಟ್ ಫ್ರಮ್ ಹೋಮ್ ವಿದೌಟ್ ಯೂಸಿಂಗ್ ದ ಎ ಟಿ ಎಂ ಅಂತೇಳಿ. ಅದೇನು ಹೊಸ ವಿಚಾರ ಬಂದಿದೆ? ಹೊಸ ವಿಚಾರ ಅಂದರೆ ಅದೊಂದು ನಿಮ್ಮ ಆ್ಯಪ್ ಬಂದಿರುತ್ತದೆ ಸರ್. ಅದು ಆ್ಯಪಲ್ಲಿ ಈಗ ನೀವು ಎ ಟಿ ಎಮ್ ಇಲ್ಲದೇ ನೀವು ದುಡ್ಡು ತೆಗಿಬೇಕಂದ್ರೆ ಆ್ಯಪಲ್ಲಿ ರಿಕ್ವೆಸ್ಟ್ ಹಾಕಿದಾಗ ಅದು ರಿಕ್ವೆಸ್ಟ್ ನೀವು ಪ್ರೊಸೆಸ್ ಆದ ನಂತರ ಒಂದು ಐ ಡಿ ಕೊಡ್ತದೆ. ಅದು ನೀವು ಐ ಡಿನ ಎ ಟಿ ಎಮ್ಮಲ್ಲಿ ಹೋಗಿ ಎಂಟ್ರ್ ಮಾಡಬೇಕಾಗತ್ತೆ. ಸೊ ಆವಾಗ ನಿಮ್ಗೆ ಎ ಟಿ ಎಮ್ನಿಂದ ಆಟೋಮೆಟಿಕ್ ಆಗಿ ದುಡ್ಡು ಬರುತ್ತೆ ಸರ್. ಯಾಕಂದರೆ ಇದು ಆ್ಯಪ್ನಲ್ಲಿ ಪ್ರೊಸೆಸ್ ಆಗುವಂಥದ್ದು ಇದು. ನೀವು ಈಗ ಎ ಟಿ ಎಮ್ ತೊಗೊಂಡು ಬ್ರಾಂಚಿಗೆ ಅಥವಾ ಎ ಟಿ ಎಮ್ಗೆ ಹೋಗೋ ಅವಶ್ಯಕತೆ ಬೀಳೋದಿಲ್ಲ. ನಿಮ್ಗೆ ಎಷ್ಟು ಹಣ ಬೇಕಂತ ನೀವು ಆ್ಯಪಲ್ಲೇ ಪ್ರೀಲೋಡ್ ಮಾಡಿ ನೀವು ಎಂಟ್ರಿ ಕೊಟ್ಟಾಗ, ಯಾಕೆಂದ್ರೆ ಅಲ್ಲಿ ಸುಮಾರು ಜನ ಅದನ್ನು ಮುಟ್ತಾರೆ, ಒಂದು ಡಿಸ್ಟೆನ್ಸ್ ಇರಬೇಕು ಎಂಬುದಾಗಿ ಒಂದು ಹೊಸ ವಿಚಾರ ಬಂದಿದೆ. ಅದು ನಿಮ್ಮ ಕೆನರಾ ಬ್ಯಾಂಕ್ನಲ್ಲಿ ಕೂಡ ಅಳವಡಿಸಿದ್ದೀರಾ? ಅದು ಇನ್ನೂ ಬಂದಿಲ್ಲ, ನಿಮ್ಮಲ್ಲಿ ಬರಲಿಲ್ಲ. ಅದು ಪ್ಲಾನ್ ಇದೆ, ಮಾಡ್ಬೋದು. ಸ್ವಲ್ಪ ಸರಿ, ಒಂದು ಕರೆ ತಗೊಳ್ಳುವ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಪ್ರವೀಣ್ ಶೆಟ್ಟಿ ದಕ್ಷಿಣ ಕರಂಬರಿಂದ. ಪ್ರವೀಣ್ ಶೆಟ್ಟಿ, ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಮಾತಾಡುವನ? ವೈಟ್ ಲಾ ಪುಂಡ್ ಬಾತಿರ್ಲಿ ಅರೆ ತುಳು ಬರ್ಪುಜಿ ಬರ್ಪುಜಾ ಅಂತ ಹೆಂಗ್ ಬರ್ಪುಂಡು ಕನ್ನಡ ಹೆಂಗ್ ಕನ್ಫ್ಯೂಸ್ ಆಗ ಮಲ್ಲೇಜ್ ಏನ್ಲೆ ಸರ್? ಅವಂಜಿ ಸರ್ವರ್ ಪ್ರಾಬ್ಲಮ್, ನೆಟ್ವರ್ಕ್ ಪ್ರಾಬ್ಲಮ್ ಅಂದದೆ. ಅವ ಪ್ರಶ್ನೆ ಇರೋ ಬರ್ತುಂಡು ಸತ್ತೆ ಆರುತ್ತೆ. ಬ್ಯಾಂಕ್ ಬಂದಿರೋ ಬರ್ತದ ಟೈಮ್ ಉಂಟು ಬಂದಿರಿ. ಇದು ಬರ್ತ ಬಂದ ಮುಂದೆ 15 ವರ್ಷ ಪೂಜೆ ಸರ್. ಬಾಕಿ ಟೈಮ್ ಕೆಲವು ವಿಷಯ ಅದ ಗೊತ್ತಿ. ಜಸ್ಟ್ ಇತ್ತು ಅಂಜಿ ಫೋನ್ ಮಾಡ್ತೆ ಬ್ಯಾಂಕ್ ಎಚ್ ಡಿ ಎಫ್ ಬ್ಯಾಂಕ್ ಡಿ ಎಂಕಲ್ ಅಂಜಿ ಲೋನ್ ಉಂಡು. ಅವು ಬಂದ ಅಪ್ಪಗ ಮೂಜಿ ತಿಂಗಳು ದೆಪ್ಪರ ವಲ್ಲಿ ಬತ್ತರ ವಲ್ಲಿ ನಂದಿತ್ತೆ ನಾನು ಮೂಜಿ ತಿಂಗಳು ಕಟ್ ಮಾಡ್ತೀರಿ ಮಲ್ಲಿ ಕಟ್ ಮಾಡ್ತಿತ್ತೆ ನಾನು ಕೇಳಿ ಡ್ಯಾಂಡ್ ಇಂಜಿನ ಗೊತ್ತಿ ಇತ್ತೆ ಅವನು ಮೆಲ್ಲ ಬೆತ್ತಿಲ ಗದಿತ್ತೊಂದಿಲ್ಲ ಅವು ಕಾಫಿ ಇಂಜಿನಿಯರ್ ಲೆಸ್ ಅನ್ಬಂದ ಮೆಸೇಜ್ ಬರ್ಪುಜಿ ಒಂದು ಲೋನ್ 7182 ಎಚ್ ಡಿ ಎಫ್ ಬ್ಯಾಂಕ್ ಡಿ ಅಂಡ್ ಅವು ದಾದಕ್ಕೆ ಇಂಜಿನಿಯರ್ ಕೇಂದ್ರ ಪೇಟಿಗೆ ಹಾಕಲಿ ಒಂದು ನೆಟ್ವರ್ಕ್ ಜಿ ಸರ್ವರ್ ಪ್ರಾಬ್ಲಮ್ ಅಂತ ಪೇರಿತ್ತು ಎಂಕಲ್ ಒಂದು ಅಮೌಂಟ್ ದೀನ್ ಇರ್ಬೇಕು ಅವು ಇಂಜಿನಿಯರ್ ಕಟ್ಟ ಅನ್ನೋದು ಗೊತ್ತಾಯ್ ನಾನು ಎಂಕಲ್ ಕಾಫ್ ಲೆಸ್ ಅಂತ ವೈಕ್ ಪಾಯಿಂಟ್ ಈಗ ಇಂಚೆಂದ ಆಲೋಚನೆ. ಸರಿ ಸರಿ, ಇವರ ಪ್ರಶ್ನೆ ಏನಂತ ಹೇಳಿದ್ರೆ ಕೆಲವೇ ನಂಬರ್ ಬಾರ್ ಕಾಸಲ್ಲ ಇಕ್ತೀರಿ ಅವಳ ಮೆಸೇಜ್ ಬರ್ಪುಜಿ. ಸರಿ 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 ಸರಿ, ಯಾನ ಅರೆಗ ಪನ್ಪೆ ಇರ ಟಿವಿಡ್ಕೇನ್ಲೆ. ಅವರ ಪ್ರಶ್ನೆ ಏನಂತ ಹೇಳಿದ್ರೆ, ತಾವು ಈಗ ಮಳೆಗಾಲ ಗುಡುಗು ಸಿಡಿಲಿದೆ, ಈಗ ಸರ್ವರ್ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ 365 ದಿವಸವೂ ಕೂಡ ಇದೇ ರಾಗ ಇದೇ ಹಾಡು, ಸರ್ವರ್ ಇಲ್ಲ ಹಾಗೆ ಹೇಳ್ತಾರೆ. ಮತ್ತು ಲೋನ್ ಕಟ್ಟಾಗುತ್ತೆ, ಅಮೌಂಟ್ ಗೊತ್ತಾಗುತ್ತೆ ನಮ್ಗೆ ಯಾಕೆ ಕಟ್ಟಾಯಿತು ಅಂತೇಳಿ. ನಡುವೆ ನಡುವೆ ಹಣ ಕಟ್ಟಾಗುತ್ತೆ ಯಾಕೆ ಅಂತ ಕೇಳಿದರೆ ಅದು ಈಗ ಹೇಳಲಿಕ್ಕಾಗೋದಿಲ್ಲ, ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಂತ. ಆ ಥರ ಬ್ರಾಂಚಲ್ಲಿ ತೊಂದರೆ ಇರೋದಿಲ್ಲ ಸರ್ ಯೂಶ್ವಲಿ. ಬಟ್ ಏನಂತಂದರೆ ಈಗ ಅಲ್ಲಿ ಕೆಲಸ ಒತ್ತಡದಲ್ಲಿ ಏನಾದರೂ ಆದರೂ ಹಾಗೆ ಹೇಳಿರ್ಬೋದು ಅಷ್ಟೇ, ವಿನ ಅದು ಆ ಥರ ಏನು ಇರೋದಿಲ್ಲ ನಮ್ಮ ಇದರಲ್ಲಿ. ಬಟ್ ಅವರು ಅದಕ್ಕೆ ಈಗ ನಾವು ಇ ಪಾಸ್ಬುಕ್ಕನ್ನು ಅವರು ಹಾಕ್ಕೊಂಡ್ರೆ ಅವ್ರಿಗೆ ಮೊಬೈಲಲ್ಲೇ ಅಲ್ಲೇ ಸಿಕ್ಬಿಡ್ತದೆ ಎಲ್ಲ. ನೀವು ಪದೇ ಪದೇ ಬ್ರಾಂಚಿಗೆ ಹೋಗಿ ಶಾಖೆಗೆ ಹೋಗಿ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಆ ಥರ ಸ್ಪೆಷಲ್ ಕೇಸ್ ಇದ್ದಾಗ ನೀವು ಹೈಯರ್ ಅಪ್ಸ್ಗೆ ಎಸ್ಕಲೇಟ್ ಮಾಡಿದಾಗ ನಿಮಗೆ ಅವ್ರಿಗೆ ಗೊತ್ತಾಗ್ಬೋದು ಅಂತ ನನ್ನ ಅನಿಸಿಕೆ. ಸರಿ, ಈಗ ನೀವೆಲ್ಲ ಬ್ಯಾಂಕ್ ಎಂಪ್ಲಾಯೀಸ್ಗಳು, ಹೌದು, ನಿಮ್ಮಲ್ಲಿ ಡೈಲಿ ವೇಜಸ್ನ ಎಂಪ್ಲಾಯೀಸ್ಗಳು ಇರ್ತಾರೆ. ಯಾಕಂದರೆ ಈ ಗೋಲ್ಡ್ ಲೋನ್ನಲ್ಲಿ, ಜುವೆಲ್ರಿ ಲೋನ್ನಲ್ಲಿ ಅದನ್ನು ವೆರಿಫೈ ಮಾಡಲಿಕ್ಕೆ ಅಸಲಿ ಅದು ಗೋಲ್ಡ್ ಅದು ಎಷ್ಟು ಅಮೌಂಟ್ ಏನಿದೆ ಅಂತ ಹೇಳಿ, ಈ ಇಂಥವರಿಗೆ ಯಾವಾಗಲೂ ಕೆಲಸ ಇರುವುದಿಲ್ಲ. ಸೊ ಈ ಲಾಕ್ಡೌನ್ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇಂಥವ್ರನ್ನ ಮ್ಯಾನೇಜ್ ಮಾಡಿದ್ರಿ ಅಂದರೆ ಸರ್, ನಮ್ಮ ಬ್ಯಾಂಕಲ್ಲಿ ದಿನಗೂಲಿ ನೌಕರ ಅಂತ ಕಾನ್ಸೆಪ್ಟ್ ಇಲ್ಲ ಸರ್. ಈಗ ಜುವೆಲ್ ಅಪ್ರೈಸರ್ಸ್ ಅಂತ ಏನೇ ಕರೀತಾರೆ, ಅದೇ ಅಪ್ರೈಸರ್ಸ್ ಕಾಂಟ್ರಾಕ್ಟ್ ಅದು ಅಂತ. ಸೊ ಯಾವಾಗ ಜುವೆಲ್ ಅಪ್ರೈಸರ್ ಜುವೆಲ್ಗೆ ಬರುತ್ತಲ್ಲ ಆ ಟೈಮಲ್ಲಿ ನಾವು ಅವ್ರನ್ನ ಬ್ಯಾಂಕಿಗೆ ಕರೆದು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೀವಿ. ಈಗ ನಮ್ಮದು ಬ್ಯಾಂಕ್ ಒಂದು ಅವಶ್ಯಕತೆ ಇರುವಂಥ ಒಂದು ಸೆಕ್ಟರ್ ಇದ್ದಿದ್ದರಿಂದ ನಾವು ಲಾಕ್ಡೌನ್ ಪೀರಿಯಡಲ್ಲೇನು ಓಪನ್ ಇತ್ತು. ಸೊ ಆ ಟೈಮಲ್ಲಿ ನಾವು ಯಾರಿಗೆ ಅವಶ್ಯಕತೆ ಇದೆಯಲ್ಲ ಅವ್ರಿಗೆ ಅವಾಗ ನಾವು ಕರೆದಿದ್ದೀವಿ ಅವರಿಗೆ. ಅಂದರೆ ನಮ್ಮ ಬ್ಯಾಂಕಿನ ಒಂದು ಐ ಡಿ ಕಾರ್ಡ್ ಕೊಟ್ಟು ಈಗ ಪೊಲೀಸರು ಅವರಿಗೆ ತೊಂದರೆ ಮಾಡದ ಹಾಗೆ ಮಾಡಲಿಕ್ಕೆ ನಾವು ಪ್ರೊವಿಷನ್ ತೊಗೊಂಡು ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ. ಸೊ ಈಗ ಈಗ ನೋಡಿ, ನಮ್ಮದು ಬ್ಯಾಂಕಲ್ಲಿ ಅರ್ಜೆಂಟು ದುಡ್ಡು ಬೇಕನ್ನುವಂಥ, ಯಾಕಂದರೆ ಲಾಕ್ಡೌನಲ್ಲಿ ಎಲ್ಲ ಬಂದ್ ಆಗಿಬಿಟ್ಟಿದೆ, ಬಿಸ್ನೆಸ್ ಇಲ್ಲ, ಅಂಥ ಟೈಮಲ್ಲಿ ಹಣದ ಅವಶ್ಯಕತೆ ಇದ್ದಾಗ ಈಸಿಯಾಗಿ ಸಿಗುವಂಥ ಲೋನ್ ಅಂದರೆ ಬಂಗಾರದ ಮೇಲೆ ಸಾಲ. ಸೊ ಅದನ್ನು ನಾವು ಕೊಟ್ಟಿದ್ದೀವಿ ಸರ್, ಎಂತ ಇದಾಗಿಲ್ಲ. ಬಟ್ ಜುವೆಲ್ ಅಪ್ರೈಸರ್ಗೂ ನಾವು ಸ್ಪೆಷಲ್ ಪಾಸ್ ಅಥವಾ ನಮ್ಮ ಐಡೆಂಟಿಟಿಯಲ್ಲಿ ಒಂದು ಲೆಟರ್ ಅಡ್ಡಲ್ಲಿ ಒಂದು ಅವ್ರಿಗೆ ಐಡೆಂಟಿಟಿ, ಅವ್ರು ಕೆಲಸ ಮಾಡಿದ್ರೆ ಮಾತ್ರ ಸಂಬಳ, ಹೌದು
ಅವರು ಒಂದು ಈಗ ಒಂದು ಲೋನ್ ಪ್ರೊಸೆಸ್ ಮಾಡಿದ ತಕ್ಷಣ ಅದು ಎಷ್ಟು ಲೋನ್ ಅಮೌಂಟ್ ಬರುತ್ತಲ್ಲ ಅದರಲ್ಲಿ ಇಷ್ಟು ಕಮಿಷನ್ ಅಂತ ಇರುತ್ತದೆ ಅವರು ಅಷ್ಟೇ ಅಷ್ಟೇ ಇರ್ತದೆ ಸರಿ ಈಗ ವೆಹಿಕಲ್ ಲೋನ್ ಇರುತ್ತೆ ಒಂದು 5 ವರ್ಷದ ನಂದು ವೆಹಿಕಲ್ ಲೋನ್ 5 ವರ್ಷ ಆಗಿದೆ ನನಗೆ ಈಗ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ನೀವು ಅದನ್ನು ಸೀಸ್ ಕೂಡ ಮಾಡ್ತಾ ಇಲ್ಲ ಯಾಕಂದರೆ 5 ವರ್ಷ ಆಯಿತು ಇಂಥ ಸಂದರ್ಭದಲ್ಲಿ ವೆಹಿಕಲ್ಸ್ ಲೋನ್ಗಳನ್ನು ಕಟ್ಟದೆ ಹಾಗೆ ಬಿಡ್ಲಿಕ್ಕೆ ಆಗುತ್ತಾ ಸೀಸ್ ಮಾಡಲಿದ್ದು ಮಾಡೋದಿಲ್ಲ ಅಂತೇಳಿ ಅಂದರೆ ಸರ್ ಸೀಸ್ ಮಾಡ್ತೀವಿ ಸರ್ ಈಗ 5 ವರ್ಷ ಆಗಿದೆ ಅಂತಂದರೆ ಬಿಡೋದಿರೋದಿಲ್ಲ ಬಟ್ ಸೀಸ್ ಮಾಡ್ತೀವಿ ಈಗ ಅದರದ್ದು ವ್ಯಾಲ್ಯೂ ಕಡಿಮೆ ಆಗಿರಬಹುದು ಅಷ್ಟೇ ಬಟ್ ಆವಾಗ ಸೂಟ್ ಫೈಲ್ ಮಾಡಲಿಕ್ಕೆ ನಮಗೆ ಪ್ರಯೋಜನ ಇರುತ್ತೆ ಕೋರ್ಟಲ್ಲಿ ಅಥವಾ ಅಂದರೆ ಇದು ಒಂದು ರಿಕವರಿ ಪ್ರೊಸೆಸ್ ನಮ್ಮದು ಒಂದೊಂದು ಹಂತ ಹಂತವಾಗಿರುವಂಥ ಪ್ರೊಸೆಸ್ ಇದು ಸೊ ಮುಂದೆ ವೆಹಿಕಲ್ ಕಡೆ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ನಾವು ಬೇರೆ ಬೇರೆ ಪ್ರೊಸೆಸ್ನ ಅಂದರೆ ಸೂಟ್ ಫೈಲ್ ಮಾಡುವಂಥದ್ದನ್ನ ಮಾಡ್ತೀವಿ ಸರ್ ಈಗ ಓಡಿ ಇರುತ್ತೆ ಹೌದು ಓಡಿ ಪ್ರತಿ ವರ್ಷ ರಿನಿವಲ್ ಆಗುತ್ತೆ ಅದಕ್ಕೆ ಒಬ್ಬ ಗ್ಯಾರಂಟರ್ ಅಂತ ಇರ್ತಾನೆ ಈಗ ಓಡಿ ತಗೊಂಡಿದ್ದಾನೆ ನನಗೆ ಅದು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಈಗ ಗ್ಯಾರಂಟರ್ ಪ್ರಾಂಪ್ಟ್ ಆಗಿ ಕಟ್ತಾ ಇದ್ದಾನೆ ಆ ಗ್ಯಾರಂಟರ್ನ ಓಡಿ ರಿನ್ಯೂ ಆಗಬೇಕಾದ್ರೆ ಅವನು ಯಾರಿಗೆ ಗ್ಯಾರಂಟಿ ಹಾಕಿದ್ದಾನೆ ನನಗೆ ಹಾಕಿದ್ದಾನೆ ಅಲ್ಲಿ ಏನಾದರೂ ಸಿಕ್ಕಿಬೀಳುವ ಸಾಧ್ಯತೆ ಇದೆಯಾ ಅಂದರೆ ಸರ್ ಈಗ ನಿಮಗೆ ಬ್ಯಾಂಕಿಂಗ್ ಕಾನ್ಸೆಪ್ಟಲ್ಲಿ ನೋಡಬೇಕಾದ್ರೆ ಸಾಲಗಾರರು ಮತ್ತು ಜಾಮೀನ್ದಾರರು ಇಬ್ಬರು ಒಂದೇ ಸರ್ ಅಲ್ಲಿ ಜಾಮೀನ್ದಾರರಿಗೆ ಸೈನ್ ಜಾಸ್ತಿ ಸಾಲಗಾರರಿಗೆ ಸೈನ್ ಕಡಿಮೆ ಯಾಕಂದರೆ ಈಗ ಅದು ಒಂದು ನಮ್ಮ ಬದ್ಧತೆ ಅಥವಾ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವಲ್ಲ ಸರ್ ಇಬ್ಬರಿಗೂ ಅಷ್ಟೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಹೀಗಾಗಿ ಅವರು ಎರಡಕ್ಕೂ ಜವಾಬ್ದಾರಿ ಇರ್ತಾರೆ ಸೊ ನಾವು ಹೇಳೋದೇನಂತಂದರೆ ಜಾಮೀನು ಆಗುವಾಗ ನಿಮ್ಮ ಕರ್ತವ್ಯ ಅದು ಜಾಮೀನು ಸೈನ್ ಮಾಡುವಂಥದ್ದು ಸೊ ನೀವು ನೋಡಿ ಮಾಡಬೇಕಾಗತ್ತೆ ಯಾಕಂದರೆ ನಿಮ್ಮ ಹತ್ತಿರದವರೇ ಅಥವಾ ಪರಿಚಯದವರಿಗೆ ನೀವು ಜಾಮೀನು ಹಾಕ್ಲಿಕ್ಕೆ ಬರ್ತೀರಾ ಸೊ ಅವ್ರ ವ್ಯವಹಾರದ ಬಗ್ಗೆ ನಿಮಗೆ ಗಮನ ಇರುತ್ತೆ ಗೊತ್ತಿರುತ್ತೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಸೈನ್ ಮಾಡಿ ಅಂತ ನಾವು ಹೇಳ್ತೀವಿ ಸರ್ ಈಗ ಕೊನೆಯ 4 ನಿಮಿಷ ಇದೆ ಈ ಬೆನಿಫಿಟ್ ಅಂತೇಳಿ ಇದೆ ಬ್ಯಾಂಕ್ಗೂ ಬೆನಿಫಿಟ್ ಆಗಬೇಕು ಕಸ್ಟಮರ್ಗೂ ಕೂಡ ಬೆನಿಫಿಟ್ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಆರ್ ಬಿ ಐ ಇರ್ಬೋದು ಗವರ್ನರ್ ಇರ್ಬೋದು ಅಥವಾ ಫಿನಾನ್ಸ್ ಮಿನಿಸ್ಟ್ರಿ ಇರ್ಬೋದು ಹೊಸ ಹೊಸ ಪ್ಯಾಕೇಜ್ಗಳನ್ನು ಹೊಸ ಹೊಸ ಆಲೋಚನೆಗಳನ್ನು ಹೊಸ ಹೊಸ ಆಯಾಮಗಳನ್ನು ತರುತ್ತವೆ ಈ ಎಮ್ ಎಸ್ ಎಂ ಇ ಸೆಕ್ಟರ್ನಲ್ಲಿ ಬೆನಿಫಿಟ್ಸ್ ಏನು ಎಮ್ ಎಸ್ ಎಂ ಇ ಸೆಕ್ಟರ್ನಲ್ಲಿ ಬೆನಿಫಿಟ್ ಏನಂತಂದರೆ ಸರ್ ಈಗ ಅವರು ಎಕ್ಸ್ಪೋರ್ಟ್ ಕ್ರೆಡಿಟ್ ಅಂತ ನಾವು ಕೊಡ್ತೇವಲ್ಲ ಎಕ್ಸ್ಪೋರ್ಟ್ ಕ್ರೆಡಿಟ್ಗೆ 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಕೊಡ್ತಾ ಇದ್ದಾರೆ ಸೊ ಅದೇ ರೀತಿ ಈಗ ಎಲಿಜಿಬಲ್ ಯಾರು ಎಲಿಜಿಬಲ್ ಅಂದರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಸ್ಟಮರ್ಸ್ ಇರ್ತಾರೆ ಸರ್ ಆಮೇಲೆ ಇನ್ನೊಂದೇನೆಂದರೆ ಈಗ ಮುದ್ರಾ ಸ್ಕೀಮಲ್ಲಿ ಲೋನ್ ತೊಗೊಂಡಿದ್ದಾರಲ್ಲ 50,000 ಈ ಮೊನ್ನೆ ಅನೌನ್ಸ್ ಮಾಡಿದ ಪ್ಯಾಕೇಜಲ್ಲಿ ಅವರಿಗೆ 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಅನೌನ್ಸ್ ಮಾಡಿದ್ದಾರೆ ಸೊ ಪ್ರಾಂಪ್ಟ್ ಪೇಯರ್ಸಿಗೆ ಯಾರು ಕರೆಕ್ಟಾಗಿ ತಿರುವಳಿ ಮಾಡ್ಕೊಳ್ತಾರಲ್ಲ ಅವರಿಗೆ ಆಟೋಮೆಟಿಕ್ ಆಗಿ ಕೇಂದ್ರ ಸರ್ಕಾರದಿಂದ 2% ಬಡ್ಡಿ ಅವರಿಗೆ ವಾಪಸ್ ಸಿಗುತ್ತದೆ ಸರ್ ಮತ್ತು ಅದೇ ರೀತಿ ನೀವು ಎಮ್ ಎಸ್ ಎಂ ಇ ಸೆಕ್ಟರ್ಗೆ ಇದು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಈಗ 10,00,000 ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಅಂತ ಮಾಡಿದ್ದಾರೆ ಸರ್ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈಗ ಹೊಸೊಬ್ಬರು ಅಪ್ಲೈ ಮಾಡ್ಬೋದು ಅದಕ್ಕೆ ಹೊಸೊಬ್ರು ಅಪ್ಲೈ ಮಾಡ್ಬೋದು ಸರ್ ಹೊಸೊಬ್ರು ಅಪ್ಲೈ ಮಾಡ್ಬೋದು ಅಂದರೆ ಅದರಿಂದ ನಿಮಗೆ ಬಡ್ಡಿ ರೇಟ್ ಸ್ವಲ್ಪ ಕಡಿಮೆ ಇರ್ತದೆ ಯಾಕಂದರೆ ನಾವು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಇದೆ ಅದರಲ್ಲಿ ಅದನ್ನು ನಾವು ಕ್ಲೇಮನ್ನು ಮಾಡ್ತಾ ಇರೋದ್ರಿಂದ ನಮಗೆ ಅಸೆಟ್ ವ್ಯಾಲ್ಯೂ ಏನಿರುತ್ತಲ್ಲ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಸರ್ ಸೊ ಅವಾಗ ನಾವು ಬಡ್ಡಿನೂ ಅವ್ರಿಗೆ ಕಡಿಮೆದಲ್ಲೇ ಹಾಕ್ತೇವೆ ಸರಿ ಕೊನೆಯ ಪ್ರಶ್ನೆಯನ್ನು ಕೇಳ್ತಿದ್ದಾನೆ ಈಗ ಎಜುಕೇಷನ್ ಲೋನ್ ಹೌದು ಸರ್ ಶಾಲಾ ಕಾಲೇಜುಗಳು ಪರೀಕ್ಷೆನೇ ಆಗಿಲ್ಲ ಮುಂದಿನ ಅಕಾಡೆಮಿಕ್ ಇಯರ್ ಪ್ರಾರಂಭವಾಗಿಲ್ಲ ಆದರೆ ಆನ್ಲೈನ್ ಕ್ಲಾಸಸ್ ಅಂತೇಳಿ ಕೆಲವು ಇಂಜಿನಿಯರಿಂಗ್ ಕಾಲೇಜುಗಳು ಕೆಲವು ಸಿ ಬಿ ಎಸ್ ಇ ಶಾಲೆಗಳೆಲ್ಲ ಆನ್ಲೈನ್ ಕ್ಲಾಸಸ್ ಅಂತೇಳಿ ಒತ್ತಡ ಹಾಕ್ತಾ ಇದ್ದಾರೆ ಮಕ್ಕಳ ಹತ್ರ ಸಾಕಷ್ಟು ಲ್ಯಾಪ್ಟಾಪು ಅಥವಾ ಮೆಟೀರಿಯಲ್ಸ್ ತಗೊಳ್ಳಿಕ್ಕೆ ಹಣ ಇಲ್ಲ ನೀವು ಶಾಲೆ ಕಾಲೇಜು ಅವರು ಅಪ್ರೂವ್ ಮಾಡಿದ ಫೀಸನ್ನು ಅದನ್ನು ಪರಿಗಣಿಸಿಕೊಂಡು ಎಜುಕೇಷನ್ ಲೋನ್ ಕೊಡುವಂಥದ್ದು ಈಗ ನನಗೆ ನನ್ನ ಮಗುವಿಗೆ ಲ್ಯಾಪ್ಟಾಪನ್ನು ಖರೀದಿಸಬೇಕು ನನ್ನಲ್ಲಿ ಹಣ ಇಲ್ಲ ಎಜುಕೇಷನ್ ಲೋನ್ ಆಗಿ ಈಗ ಅದನ್ನು ಕೊಡುವಂಥ ವ್ಯವಸ್ಥೆ ಏನಾದರೂ ಉಂಟು ಈಗ ನಾವು ಲ್ಯಾಪ್ಟಾಪಿಗೋಸ್ಕರ ಅಂತೇಳಿ ಎಜುಕೇಷನ್ ಲೋನ್ ಕೊಡೋದು ಕಷ್ಟ ಆಗುತ್ತೆ ಆನ್ಲೈನ್ ಕ್ಲಾಸಸ್ ಆಗಬೇಕು ಯಾಕಂದರೆ ಇನ್ನೊಂದೇನೆಂದರೆ ಈಗ ಅವರು ಈಗ ನಮ್ಮ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ ಕೋರ್ಸಿಗೆ ಹೋಗುವವರಾಗಿದ್ದರೆ ಅವರು ಎಕ್ಸ್ಪೆಂಡಿಚರ್ ಒಳಗಡೆ ಯೂಶ್ವಲಿ ಲ್ಯಾಪ್ಟಾಪ್ನ ಅವ್ರು ಇನ್ಕ್ಲೂಡ್ ಮಾಡಿ ಕೊಟ್ಟಿರ್ತಾರೆ ಸರ್ ಸೊ ನಾವು ಅದನ್ನು ಕನ್ಸಿಡರ್ ಮಾಡಿ ನಾವು ಅದರ ಪ್ರೊಜೆಕ್ಟ್ ಕಾಸ್ಟ್ ಅಂತ ತಿಳ್ಕೊಂಡು ಅದಕ್ಕೂ ನಾವು ಕೊಟ್ಟಿರ್ತೇವೆ ಈಗ ನಾನ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಇದ್ದಾಗ ಈಗ ಅವರು ಲ್ಯಾಪ್ಟಾಪ್ ತಗೊಳ್ತೇನೆ ಅಂತಂದಾಗ ಈಗ ಪಿ ಯು ಸಿ ಕ್ಲಾಸಸ್ಗಳು ಆಗ್ತವೆ ನಮಗೆ ಎಜುಕೇಷನ್ ಲೋನ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ ಬಟ್ ಅದರಲ್ಲಿ ನಾವು ಡಿಮ್ಯಾಂಡ್ ಲೋನ್ ಅಂತ ಕರಿತೇವೆ ಸರ್ ಡಿಮ್ಯಾಂಡ್ ಲೋನ್ ಅಂತ ಕನ್ಸಿಡರ್ ಮಾಡಿ ಅವರ ತಂದೆದು ಇನ್ಕಮ್ ಬೇಸ್ಡ್ ತಿಳ್ಕೊಂಡು ಅವ್ರ ತಂದೆ ಹೆಸರಲ್ಲಿ ಕೊಡಲಿಕ್ಕೆ ನಮಗೆ ಪ್ರಯೋಜನ ಇರುತ್ತೆ ಆ ಥರ ನಾವು ಅನುಕೂಲ ಮಾಡಿಕೊಡ್ಬೋದು ಅಷ್ಟೇ ಸರಿ ಡಿಬೇಟ್ ಅವರ್ನಲ್ಲಿ ಕೊನೆಯ ಒಂದು 30 ಸೆಕೆಂಡ್ಗಳು ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್
ಗ್ರಾಹಕರು ತೃಪ್ತ ಮನಸ್ಸಿನಿಂದ ನಿಮ್ಮ ಬ್ಯಾಂಕ್ಗಳಿಗೆ ಅಥವಾ ನಿಮ್ಮ ಬ್ರಾಂಚ್ಗಳಿಗೆ ಯಾಕೆ ಬರಬೇಕು? ಈಗ ನಾನು ಹೇಳೋದೇನಂತಂದರೆ, ಈಗ ನಮ್ಮದು ನಾಲ್ಕನೇ ಅತಿ ದೊಡ್ಡ ಬ್ಯಾಂಕ್ ಆಗಿರೋದ್ರಿಂದ ಈಗ ಮೊದಲಿನಕ್ಕಿಂತ ತುಂಬ ಬದಲಾವಣೆಗಳು ಆಗಿದ್ದಾವೆ ಸರ್. ಈಗ ನಾವು ಎರಡೂ ಬ್ಯಾಂಕಲ್ಲಿ ಇದ್ದಂಥ ಸರ್ವಿಸ್ಗಳನ್ನ ಕಂಟಿನ್ಯೂ ಮಾಡಿದ್ದೀವಿ. ಆ ಕಂಟಿನ್ಯೂ ಮಾಡಿದ್ರೊಳಗಡೆ ಬೆಸ್ಟ್ ಯಾವುದಿದೆ ಅದನ್ನು ನಾವು ಕಸ್ಟಮರ್ ಮಾಡ್ತೀವಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಸರ್. ಈಗ ಸೊ ನಿಮಗೆ ಇದಂತ ಈಗ ನೋಡಿ, ಮೊದಲು ಟೆಕ್ನಾಲಜಿ ಇರ್ಬೋದು, ಈಗ ನಾವು ಟೆಕ್ನಾಲಜಿಯಲ್ಲಿ ಬಲಿಷ್ಠವಾಗಿದ್ದೇವೆ, ಟೆಕ್ನಾಲಜಿಯಲ್ಲಿ ನಾವು ಬಲಿಷ್ಠವಾಗಿದ್ದೇವೆ, ಸ್ಟಾಫ್ ಸ್ಟ್ರೆಂತಲ್ಲಿ ಬಲಿಷ್ಠವಾಗಿದ್ದೇವೆ. ಮತ್ತು ನಿಮಗೆ ಗ್ರಾಹಕರಿಗೆ ಬೇಕಾದಂಥ ಯಾವುದೇ ಸ್ಕೀಮ್ ಇರ್ಬೋದು, ಯಾವುದೋ ಒಂದು ಸ್ಕೀಮಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ಶಕ್ತಿ ನಮ್ಮಲ್ಲಿದೆ ಸರ್. ಸೊ ಹೀಗಾಗಿ ನಾವು ನಮ್ಮ ಸರ್ವಿಸ್ನೂ ಹಾಗೇ ಇದೆ, ಆ ಒಂದು ದೃಷ್ಟಿಯಿಂದ ನಾವು ಇರಬೇಕು ಅಂತ ನಮ್ಮ ಅನಿಸಿಕೆ ಹಾರೈಕೆ. ಸರಿ ಸರಿ. ಆತ್ಮೀಯ ವೀಕ್ಷಕರೇ, ಇಷ್ಟು ಹೊತ್ತು ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಇದರ ಡಿವಿಜನಲ್ ಮ್ಯಾನೇಜರ್ ಆಗಿರುವಂಥ ಕೆನರಾ ಬ್ಯಾಂಕ್ನ ಮಣಿಪಾಲ್ ನಮ್ಮೊಂದಿಗೆ ಇದ್ದುಕೊಂಡು ಸಾಕಷ್ಟು ಕರೆಗಳು ಬಂದು ನಮಗೆ ಅವರವರ ಸಮಸ್ಯೆಗಳನ್ನು ಹೇಳಿಕೊಂಡು ಪ್ರತಿಭಾ ಹೆಬ್ಬಾಳ್ರವರು ಬೇರೆ ಮಾಹಿತಿಯನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಂಡದಿದೆ. ಸರ್, ಬಹಳ ಸರಳ ರೀತಿಯಲ್ಲಿ ನಮ್ಮ ವೀಕ್ಷಕರಿಗೆ ಬ್ಯಾಂಕಿಂಗ್ನ ವ್ಯವಸ್ಥೆ ಮತ್ತು ಈ ಲಾಕ್ಡೌನ್ ಸಂದರ್ಭದಲ್ಲಿ ತಮ್ಮ ಕೆನರಾ ಬ್ಯಾಂಕ್ ಅಳವಡಿಸಿಕೊಂಡಂಥ ಕೆಲ ವಿಚಾರಗಳ ಬಗ್ಗೆ ಹೇಳಿದಿರಿ ಮತ್ತು ನಮ್ಮ ಕಾಲರ್ಸ್ಗಳಿಗೆ ಮನದಟ್ಟು ಮಾಡಿಕೊಂಡಿದ್ದೀರಿ. ತಮಗೆ ಸ್ಟುಡಿಯೋ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರೇ, ಇದು ಡಿಬೇಟ್ ಅವರ್ ಕೊನೆಯ ಇದಕ್ಕೆ ಬಂದಿದೆ. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ಅತಿಥಿಯೊಂದಿಗೆ ಮತ್ತೊಂದು ವಿಚಾರದೊಂದಿಗೆ ಬರ್ತಿದ್ದೇನೆ. ಅಲ್ಲಿಯವರೆಗೆ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇದ್ದೀರಿ ದ ಜುವಲ್ 247.